morning dear students, welcome to the YouTube class. Myself Parvin Banu, Gautam Composite PU College, Gundlupet Taluk, Chamrajnagar District. Today we are going to discuss about the second PUC chapter 10, Industries Athwa Kaigarikegalu Anuvantaha Adhyayakke Sambandhapattantaha Vishayavanna ee class alli naavu discuss maadta hogana. ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು, ಈಗ ಆಲ್ರೆಡಿ ನೀವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಾ, ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಬೇಕಾದಷ್ಟು ವಿಷಯಗಳನ್ನು ನೀವು ಡಿಸ್ಕಸ್ ಮಾಡಿದ್ದೀರಾ. ಕೈಗಾರಿಕಾ ಪ್ರದೇಶಗಳು ಅಥವಾ ಇಂಡಸ್ಟ್ರಿಯಲ್ ರೀಸನ್ಸ್ಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರೀಸ್ ಆಗಿರ್ಬೋದು. ಅದರಲ್ಲಿ ಮೇಯ್ನ್ ಆಗಿ ನೀವು ಮೇಯ್ನ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ, ಭಾರತದ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ನೀವು ಆಲ್ರೆಡಿ ಕೆಲವು ಒಂದು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಸೊ ಆ ಒಂದು ಇಂಪಾರ್ಟೆನ್ಸ್ ಆಫ್ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಅಥವಾ ಪ್ರಮುಖ ಕೈಗಾರಿಕೆಗಳು ಅನ್ನುವಂಥದ್ದು ಏನಿದೆ ಭಾರತದಲ್ಲಿ, ಯಾವ್ಯಾವ ಕೈಗಾರಿಕೆಗಳಿದೆ, ಅದರ ಒಂದು ಡೆವಲಪ್ಮೆಂಟ್ ಹೇಗಾಯಿತು, ಅದರ ಒಂದು ಡಿಸ್ಟ್ರಿಬ್ಯೂಷನ್ ಹೇಗಾಗಿದೆ, ಪ್ರೊಡಕ್ಷನ್ ಹೇಗೆ ಮಾಡ್ತಾ ಇದ್ದೀವಿ, ಉತ್ಪಾದನೆಯನ್ನು ಹೇಗೆ ಮಾಡ್ತಾ ಇದ್ದೀವಿ, ಮತ್ತು ಟ್ರೇಡ್ ಅಥವಾ ವ್ಯಾಪಾರವನ್ನು ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಆ ಇಂಡಸ್ಟ್ರೀಸ್ನಲ್ಲಿ, ಅದರಿಂದ ನಾವು ಯಾವ ರೀತಿ ಆ ಒಂದು ಇಂಟರ್ನ್ಯಾಷನಲ್ ಟ್ರೇಡನ್ನು ನಡೆಸ್ತಾ ಇದ್ದೀವಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ನೀವು ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀರಾ. ಸೊ ಅದೇ ರೀತಿಯ ಒಂದು ಇಂಪಾರ್ಟೆಂಟ್ ಆದಂತಹ ಇಂಡಸ್ಟ್ರಿ ಭಾರತದಲ್ಲಿ ಇರತಕ್ಕಂತಹ ಅದೇ ರೀತಿಯಾದಂತಹ ಒಂದು ಪ್ರಧಾನವಾದಂತಹ ಕೈಗಾರಿಕೆಯ ಬಗ್ಗೆ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ ಒಂದು ಕೈಗಾರಿಕೆ ಯಾವುದು ಅಂತ ನಾವು ನೋಡಿದಾಗ, ದಟ್ ಈಸ್ ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಕಾಟನ್ ಇಂಡಸ್ಟ್ರಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ದಿಸ್ ಇಸ್ ಒನ್ ಆಫ್ ದ ಮೇನ್ ಇಂಡಸ್ಟ್ರಿ ಇನ್ ಇಂಡಿಯಾ ಅಂತ ನಾವು ಹೇಳ್ಬೋದು. ಸೊ ಭಾರತದಲ್ಲಿ ನಾವು ನೋಡ್ತಕ್ಕಂತಹ ಸಾಕಷ್ಟು ಪ್ರಮುಖವಾದಂತಹ ಕೈಗಾರಿಕೆಗಳು ಅಥವಾ ಇಂಡಸ್ಟ್ರೀಸ್ ಏನಿದೆ, ಆ ಇಂಡಸ್ಟ್ರೀನಲ್ಲಿ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು, ಮೋರ್ ಇಂಪಾರ್ಟೆನ್ಸನ್ನು ಹೊಂದಿರತಕ್ಕಂಥದ್ದು, ಮೋರ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು, ಮತ್ತು ಹೆಚ್ಚು ಡಿಮ್ಯಾಂಡ್ ಇರತಕ್ಕಂತಹ ಒಂದು ಮುಖ್ಯವಾದಂತಹ ಇಂಡಸ್ಟ್ರಿ ಭಾರತದಲ್ಲಿ ಅಂತ ನಾವು ನೋಡೋದಾದರೆ ದಟ್ ಈಸ್ ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಕಾಟನ್ ಇಂಡಸ್ಟ್ರಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಆ ಒಂದು ಕಾಟನ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಕೆಲವು ಇನ್ಫಾರ್ಮೇಷನನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಕಾಟನ್ ಇಂಡಸ್ಟ್ರಿ ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆ ಅನ್ನುವಂಥದ್ರ ಬಗ್ಗೆ ನಿಮಗೆಲ್ರಿಗೂ ಸಹ ಇನ್ಫಾರ್ಮೇಷನ್ ಇದೆ ಅಥವಾ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಒಂದು ಅದರ ಒಂದು ಇಂಟ್ರೊಡಕ್ಷನ್ ಅಂತ ನಾವು ನೋಡೋದಾದರೆ, ಅದರ ಒಂದು ಪೀಠಿಕೆ ಏನು, ಹತ್ತಿ ಬಟ್ಟೆ ಕೈಗಾರಿಕೆ ಅಂದರೆ ಏನು, ಹೇಗಿರುತ್ತೆ, ಸೊ ಅದನ್ನು ನಾವು ಯಾವ ಪರ್ಪಸ್ಸಿಗೋಸ್ಕರ ಉಪಯೋಗ ಮಾಡ್ಕೊಳ್ತೀವಿ ಅನ್ನುವಂಥ ವಿಷಯವನ್ನು ನಾವು ಡಿಸ್ಕಸ್ ಮಾಡ್ತಾ ಹೋದಾಗ, ಈಗೆಲ್ಲ ನಮಗೆ ಗೊತ್ತಿರೋ ಹಂಗೆ ಹ್ಯೂಮನ್ ಬೀಯಿಂಗ್ ನೀಡ್ ಅ ಬೇಸಿಕ್ ನೀಡ್, ಅಂದರೆ ಮಾನವನಿಗೆ ಕೆಲವು ನೈಸರ್ಗಿಕವಾದಂತಹ ಅಥವಾ ಈ ಒಂದು ಮೂಲಭೂತ ಅವಶ್ಯಕತೆಗಳು ಅಂತ ಕರಿತೀವಿ ಬೇಸಿಕ್ ನೀಡ್ಸ್ ಅಂತ. ಅದರಲ್ಲಿ ಫುಡ್, ಕ್ಲಾತ್ಸ್ ಮತ್ತು ಶೆಲ್ಟರ್, ಆಹಾರ, ಉಡುಪು ಮತ್ತು ವಸತಿ, ಇದು ಮೂರು ಅತ್ಯಂತ ಪ್ರಧಾನವಾದಂತಹ ಒಂದು ಏನು ಬೇಸಿಕ್ ನೀಡ್ ಅಥವಾ ಮೂಲಭೂತ ಅವಶ್ಯಕತೆ ಅಂತ ನಾವು ಹೇಳ್ಬೋದು. ಈ ಮೂರು ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರ ಮಾನವನಿಗೆ ಎಷ್ಟು ಪ್ರಾಮುಖ್ಯತೆ ಅಥವಾ ಇಂಪಾರ್ಟೆಂಟನ್ನು ಹೊಂದಿದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಈ ಒಂದು ಉಡುಪು ಅಥವಾ ಕ್ಲಾತ್ಸ್ ಸಹ ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹಾಗಾಗಿ ಆ ಕ್ಲಾತ್ಸ್ ಅಥವಾ ಉಡುಪನ್ನು ನಮಗೆ ಒದಗಿಸುವಂತಹ ಒಂದು ದೊಡ್ಡ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದೇ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಕಾಟನ್ ಇಂಡಸ್ಟ್ರಿ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಅದರಲ್ಲೂ ನಮ್ಮ ಭಾರತದಂತಹ ಜನಭರಿತವಾದಂತಹ ರಾಷ್ಟ್ರ, ಮೋರ್ ಪಾಪ್ಯುಲೇಟೆಡ್ ಒಂದು ಕಂಟ್ರಿ ಅಂತ ನಾವೇನು ಕರಿತೀವಿ ಆ ಒಂದು ರಾಷ್ಟ್ರ ಆಗಿರ್ಬೋದು, ಅಥವಾ ನಮ್ಮ ಒಂದು ಒಂದು ಇತಿಹಾಸವನ್ನು ಅಥವಾ ಹಿಸ್ಟ್ರಿಯನ್ನು ನಾವು ನೋಡಿದಾಗ ಆ ಒಂದು ಉಡುಪಿಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹತ್ತಿ ಬಟ್ಟೆಯ ಉಡುಪನ್ನು ಬಳಕೆ ಮಾಡ್ತಾ ಇರತಕ್ಕಂಥದ್ದನ್ನು ಸಹ ಕಾಣ್ಬೋದು. ಸೊ ಹಾಗಾಗಿ ನಮ್ಮ ರಾಷ್ಟ್ರದಲ್ಲಿ ಇದರ ಒಂದು ಬಳಕೆ ತುಂಬ ಹೆಚ್ಚಾಗಿದೆ, ಮತ್ತು ತುಂಬ ಓಲ್ಡ್ ಏಜಿಂದ ಅಥವಾ ಪುರಾತನ ಕಾಲದಿಂದನೂ ಸಹ ಅದನ್ನು ನಾವು ಬಳಕೆ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಸೊ ಹಾಗಾಗಿನೇ ಈ ಒಂದು ಹತ್ತಿ ಬಟ್ಟೆ ಇಂಡಸ್ಟ್ರಿ ಅಥವಾ ಕಾಟನ್ ಇಂಡಸ್ಟ್ರಿ ಅಂತ ನಾವೇನು ಕರಿತೀವಿ, ಸೊ ಅದು ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಅಥವಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸಾಮಾನ್ಯವಾಗಿ ನಾವು ಹೇಳ್ದಂಗೆ ಮೂಲಭೂತ ಅವಶ್ಯಕತೆಗಳಲ್ಲಿ ಈ ಉಡುಪು ಅಥವಾ ಏನು ಕ್ಲಾತ್ಸ್ ಅನ್ನುವಂಥದ್ದಿದೆ, ಸೊ ಅದನ್ನು ಒಂದು 50% ನಮಗೆ ಒದಗಿಸ್ತಕ್ಕಂಥದ್ದು ಈ ಒಂದು ಕಾಟನ್ ಅಥವಾ ಹತ್ತಿ ಬಟ್ಟೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು ಭಾರತದಲ್ಲಿ. ಸೊ ನಮಗೆ ಏನು ನಾವು ಕ್ಲಾತ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ, ಹ್ಯೂಮನ್ ಬೀಯಿಂಗ್ ಅಥವಾ ಮಾನವ ಉಡುಪನ್ನು ಬಳಕೆ ಮಾಡ್ತಾ ಇದ್ದಾನೆ, ಆ ಉಡುಪಿನ 50% ಅಥವಾ 50% ಆಫ್ ದ ಕ್ಲಾತ್ಸ್ ನಮಗೆ ಪ್ರೊವೈಡ್ ಆಗ್ತಾ ಇರತಕ್ಕಂಥದ್ದು ಎಲ್ಲಿಂದ ಅಂತ ನಾವು ನೋಡಿದಾಗ ಅದು ಈ ಒಂದು ಹತ್ತಿಯಿಂದ ಅಥವಾ ಹತ್ತಿ ಬಟ್ಟೆಯಿಂದನೇ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹಾಗಾಗಿ ಭಾರತದಲ್ಲಿ ಇದು ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಪುರಾತನ ಕಾಲದಲ್ಲಿ ನಾವು ಭಾರತದಲ್ಲಿ ನೋಡೋದಾದರೆ ಈ ಒಂದು ಹತ್ತಿ ಬಳಕೆಯ ಪರಿಚಯ ನಮಗಿತ್ತು. ನಾವೇನು ಮಾಡಿದ್ವಿ ಅವಾಗ, ಹಿಂದೆ ಎಲ್ಲ ಈ ಒಂದು ಕೈಮಗ್ಗಗಳಿಂದ ಮನೆಯಲ್ಲೇ ಅದನ್ನು
ತಯಾರು ಮಾಡ್ತಕ್ಕಂಥದ್ದು, ಆ ನೂಲನ್ನು ತಯಾರು ಮಾಡ್ತಕ್ಕಂಥದ್ದು ಅಥವಾ ನೇಯ್ತಕ್ಕಂಥದ್ದನ್ನು ಕಲ್ತಿದ್ವಿ. ಸೊ ಅದರಿಂದ ನಾವು ಕದರುಗಳು ಅಥವಾ ಸಣ್ಣ ಪ್ರಮಾಣದ ಬಟ್ಟೆಗಳನ್ನು ಮನೆಯಲ್ಲೇ ತಯಾರು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು, ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ವಿ. ಸೊ ಯಾವಾಗ ಈ ಹತ್ತಿ ಬಟ್ಟೆಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಯಿತು, ಪ್ರಾಮುಖ್ಯತೆ ಹೆಚ್ಚಾಗ್ತಾ ಹೋಯಿತು, ಅಂತಹ ಸಂದರ್ಭದಲ್ಲಿ ಅದರಲ್ಲೂ ಯಾವಾಗ ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಕೈಗಾರಿಕಾ ಕ್ರಾಂತಿ ಅಂತ ನಾವು ಕರಿತೀವಲ್ಲ, ಆ ಒಂದು ಕೈಗಾರಿಕಾ ಕ್ರಾಂತಿ ಪ್ರಾರಂಭ ಆದಮೇಲೆ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯ ಒಂದು ಅಭಿವೃದ್ಧಿ ಅಥವಾ ಅದರ ಒಂದು ಪ್ರಾಮುಖ್ಯತೆ ತುಂಬ ಹೆಚ್ಚಾಗ್ತಾ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಕೈಗಾರಿಕಾ ಕ್ರಾಂತಿಯ ನಂತರ ನಾವೇನು ಮಾಡಿದ್ವಿ ಅಂದರೆ ನಾರಿನ ಎಲೆಗಳಿಂದ ಬಟ್ಟೆಗಳನ್ನು ತಯಾರಿಸುವಂತಹ ಒಂದು ಪದ್ಧತಿಯನ್ನು ಕಲ್ತ್ಕೊಂಡ್ವಿ. ಹಿಂದೆ ಎಲ್ಲ ನಾವು ಹೇಳ್ದಂಗೆ ಬರೀ ಕೈಮಗ್ಗಗಳಿಂದ ಮಾಡ್ತಾ ಇದ್ವಿ, ಆಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲೆ ಇಂಡಿಯಾದಲ್ಲಿ ಅಥವಾ ಕೈಗಾರಿಕಾ ಕ್ರಾಂತಿ ಆದಮೇಲೆ ಏನಾಯಿತು ಅಂತಂದರೆ, ಸೊ ಭಾರತದಲ್ಲಿ ಈ ಒಂದು ನಾರು ಅಂತ ನಾವೇನು ಕರಿತೀವಿ, ಫ್ಯಾಬ್ರಿಕ್ ಅಂತ ಕರಿತೀವಲ್ಲ, ಆ ಫ್ಯಾಬ್ರಿಕ್ಕಿಂದ ಬಟ್ಟೆಗಳನ್ನು ತಯಾರು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಕಲ್ತ್ಕೊಂಡ್ವಿ. ಸೊ ಅದು ಕಲ್ತ್ಕೊಂಡಾಗ ಆ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ, ಜವಳಿ ಉದ್ಯಮ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅನ್ನುವಂತಹ ಹೆಸರಿನಿಂದ ಕರೀತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಯಾವಾಗ ಭಾರತದಲ್ಲಿ ಪರಿಚಯ ಆಯಿತೋ ಅಲ್ಲಿಂದ ಮುಂದಕ್ಕೆ ನಿಧಾನವಾಗಿ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ ಹಾಗೇನೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಆ ಡೆವಲಪ್ಮೆಂಟ್ ಎಲ್ಲಿವರೆಗೆ ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ವರೆಗೂ ಸಹ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಎರಡನೇ ಮಹಾಯುದ್ಧದ ನಂತರ ನಾವು ನೋಡೋದಾದರೆ ಇದರ ಒಂದು ಮಾಡರ್ನೈಸ್ ಆದಂತಹ ಅಥವಾ ಆಧುನಿಕವಾದಂತಹ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಸೊ ಆಧುನಿಕವಾದಂತಹ ಬೆಳವಣಿಗೆಯೊಂದಿಗೆ ಏನಾಗುತ್ತೆ ಅಂದರೆ ಭಾರತದಲ್ಲಿ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ ಸಾಕಷ್ಟು ಅಭಿವೃದ್ಧಿ ಅಥವಾ ಬೆಳವಣಿಗೆ ಹೊಂದುವಂತಹ ಒಂದು ಪ್ರವೃತ್ತಿಯನ್ನು ನಾವು ನೋಡ್ತಾ ಹೋಗ್ಬೋದಾಗಿದೆ. ಸೊ ಹಾಗಾಗಿ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಕಾಟನ್ ಇಂಡಸ್ಟ್ರಿ ಅಂತಕ್ಕಂಥದ್ದು ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಮೋರ್ ಡಿಮ್ಯಾಂಡೆಡ್ ಇಂಡಸ್ಟ್ರಿ ಇನ್ ಇಂಡಿಯಾ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಇದರ ಒಂದು ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆ ಅಂತ ನಾವು ನೋಡ್ತೀವಿ. ಸೊ ಈಗಾಗಲೇ ನಾವು ಸಾಕಷ್ಟು ವಿಷಯಗಳನ್ನು ಹತ್ತಿ ಬಟ್ಟೆಗೆ ಸಂಬಂಧಪಟ್ಟಂತೆ ತಿಳ್ಕೊಂಡ್ವಿ. ಇನ್ನು ಅದರ ಇಂಪಾರ್ಟೆನ್ಸ್ ಅಂತ ನಾವು ನೋಡಿದಾಗ, ನಾನು ಆಗಲೇ ಹೇಳಿದಂಗೆ ನಿಮಗೆ ಭಾರತದಲ್ಲಿ ಸಾಕಷ್ಟು ಹತ್ತಿ ಬಟ್ಟೆಗೆ ಬೇಡಿಕೆ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ನಾಟ್ ಓನ್ಲಿ ಇನ್ ಇಂಡಿಯಾ, ವರ್ಲ್ಡ್ ವೈಸ್ ನಾವು ನೋಡಿದಾಗ ಹ್ಯೂಮನ್ ಬೀಯಿಂಗ್ನ ಆ ಒಂದು ಬೇಸಿಕ್ ನೀಡ್ ಕ್ಲಾತ್ಸ್ ಅಂತ ನಾವೇನು ಕರಿತೀವಿ, ಬಟ್ಟೆಗಳು ಅಥವಾ ಉಡುಪು ಅಂತ ನಾವೇನು ಕರಿತೀವಿ, ಸೊ ಅದನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದು ಅಥವಾ ಬಳಕೆ ಮಾಡ್ತಾ ಇರುವಂಥದ್ದೇ ಈ ಒಂದು ಹತ್ತಿ ಬಟ್ಟೆಯಿಂದ ಅದಕ್ಕೆ ತುಂಬ ಡಿಮ್ಯಾಂಡ್ ಜಾಸ್ತಿ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹಾಗಾಗಿ ಭಾರತದಲ್ಲೂ ಸಹ ಅದರ ಒಂದು ಬೇಡಿಕೆ ತುಂಬ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಇದರ ಪ್ರಾಮುಖ್ಯತೆ ದಿನದಿಂದ ದಿನಕ್ಕೆ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ, ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಭಾರತದ ಈ ಒಂದು ಹತ್ತಿ ಬಟ್ಟೆಯ ಕೈಗಾರಿಕೆ ತುಂಬ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದಾಗಿದೆ. ಸೊ ಅದು ಒಂದು ಕಡೆ ಪ್ರೊಡಕ್ಷನನ್ನು ಜಾಸ್ತಿ ಮಾಡುತ್ತೆ, ಒಂದು ಕಡೆ ವಿದೇಶಿ ವಿನಿಮಯ ಅಥವಾ ಟ್ರೇಡ್ ಇಂಟರ್ನ್ಯಾಷನಲ್ ಟ್ರೇಡ್ ಡೆವಲಪ್ಮೆಂಟ್ಗೆ ಇದು ಸಾಕಷ್ಟು ಸಹಕಾರಿಯಾಗಿದೆ, ಸಾಕಷ್ಟು ಲಾಭವನ್ನು ನಮಗೆ ಒದಗಿಸಿಕೊಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಪ್ರೊಡಕ್ಷನ್ ದಿನದಿಂದ ದಿನಕ್ಕೆ, ಉತ್ಪಾದನೆ ದಿನದಿಂದ ದಿನಕ್ಕೆ ಏನಾಗ್ತಿದೆ, ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಇದೆಲ್ಲ ಇದರ ಒಂದು ಮುಖ್ಯವಾದ ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಅದ್ರ ಜೊತೆಗೆ ನಾವು ನೋಡೋದಾದರೆ ನಾವು ಆಗಲೇ ಹೇಳ್ದಂಗೆ ಈ ಒಂದು ಹತ್ತಿ ಬಟ್ಟೆ ನಾವೇನು ಟೋಟಲ್ ಕ್ಲಾತ್ಸ್ ಅಥವಾ ಉಡುಪು ಅಂತ ಬಳಕೆ ಮಾಡ್ಕೊಳ್ತೀವಿ, ಅದರಲ್ಲಿ 50% ಆಫ್ ದ ಕ್ಲಾತ್ಸ್ ವಿ ಕ್ಯಾನ್ ಗೆಟ್ ಫ್ರಮ್ ದ ಕಾಟನ್ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು. ಅಂದರೆ 50% ಪ್ರಮಾಣದ ಒಂದು ಬಟ್ಟೆಯನ್ನು ಕಂಪ್ಲೀಟ್ಲಿ ನಮಗೆ ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಒದಗಿಸ್ತಾ ಇರುವಂತಹ ಒಂದು ವ್ಯವಸ್ಥೆ ಅಂತ ಅಥವಾ ಇಂಡಸ್ಟ್ರಿ ಅಂತ ನಾವು ನೋಡಿದಾಗ ಅದು ಹತ್ತಿ ಬಟ್ಟೆ ಕೈಗಾರಿಕೆನೇ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಜೊತೆಗೆ ಇಲ್ಲಿ ಲಾಟ್ ಆಫ್ ಪೀಪಲ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು, ತುಂಬ ಜನರಿಗೆ ಇದು ಉದ್ಯೋಗಾವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅಂದರೆ ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು, ನಾವು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ಲಿ ನಾವು ನೋಡಿದಾಗ ವಿ ಕ್ಯಾನ್ ಸಿ ಮೆನಿ ಆಫ್ ದೆಮ್ ಗೆಟ್ ಅ ಜಾಬ್ ಅಥವಾ ಜಾಬ್ ಆಪರ್ಚುನಿಟೀಸ್ ಫ್ರಮ್ ದ ಕಾಟನ್ ಇಂಡಸ್ಟ್ರಿ ಅನ್ನುವಂಥದ್ದನ್ನು ಸಹ ನಾವು ಹೇಳ್ಬೋದಾಗಿದೆ. ಸೊ ಅದರಲ್ಲಿ ಒಂದು ಅಂದಾಜಿನ ಪ್ರಕಾರ ನಾವು ನೋಡೋದಾದರೆ ಸುಮಾರು 35-35 ದಶಲಕ್ಷ ಜನರಿಗೆ ಇದು ಉದ್ಯೋಗಾವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಅದು ಒಂದು ಮುಖ್ಯವಾದಂತಹ ಇಂಪಾರ್ಟೆನ್ಸ್ ಅಥವಾ ಮಹತ್ವ ಅನ್ನುವಂಥದ್ದನ್ನು, ಪ್ರಾಮುಖ್ಯತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಸೊ ಅದ್ರ ಜೊತೆಗೆ ನಾವು ಹೇಳ್ದಂಗೆ ಇದಕ್ಕೆ ತುಂಬ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಂತರಿಕವಾಗಿಯೂ ಸಹ ಬಳಕೆ ಮಾಡ್ಕೊಳ್ತೀವಿ ಕಂಟ್ರಿನಲ್ಲೂ. ಉಳಿದಂತಹ ಯಾವ ಯಾವ ರಾಷ್ಟ್ರಗಳಲ್ಲಿ ಹೆಚ್ಚು ಬೇಡಿಕೆ ಇದೆಯೋ ಅಂತಹ ರಾಷ್ಟ್ರಗಳಿಗೆ ನಾವೇನು ಮಾಡ್ತಿದ್ವಿ, ಅದನ್ನು ರಫ್ತು ಮಾಡ್ತಾ ಇರತಕ್ಕಂಥದ್ದನ್ನು ಕಾಣ್ಬೋದು. ಸೊ ಅದ್ರ ಮೂಲಕನೂ ಸಹ ನಾವೇನು ಮಾಡ್ತಿದ್ವಿ, ಹೆಚ್ಚು ಆದಾಯವನ್ನು ಪಡ್ಕೊಳ್ತಾ ಇದ್ದೀವಿ. ಸೊ ನಮಗೆ ವಿದೇಶಿ ವಿನಿಮಯ ಆಗೋದಕ್ಕೆ ತುಂಬ ಉಪಯೋಗ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಮಾರ್ಕೆಟ್ ಪ್ಲೇಸನ್ನು, ಈ ಒಂದು ಕಾಟನ್ನ ಏನು ಕ್ಲಾತ್ಸ್ ಪಡ್ಕೊಂಡಿರ್ತಕ್ಕಂಥದ್ದನ್ನು ಭಾರತದಲ್ಲಿ ನಾವು
ನೋಡ್ಬೋದಾಗಿದೆ. ಸೊ ಹಾಗಾಗಿ ಆ ಒಂದು ಹತ್ತಿ ಬಟ್ಟೆಯನ್ನು ರಫ್ತು ಮಾಡ್ತಕ್ಕಂಥದ್ರಲ್ಲೂ ಸಹ ನಾವು ಎಷ್ಟು 70% ಆಫ್ ವಿದೇಶಿ ವಿನಿಮಯವನ್ನು, 17% ವಿದೇಶಿ ವಿನಿಮಯವನ್ನು ನಾವು ಈ ಒಂದು ಹತ್ತಿ ಬಟ್ಟೆ ಒಂದರಿಂದನೇ ಪಡ್ಕೊಳ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹೀಗೆ ಇದರ ಒಂದು ಪ್ರಾಮುಖ್ಯತೆ ತುಂಬ ಹೆಚ್ಚಾಗಿರ್ತಕ್ಕಂಥದ್ದು. ಒಂದು ಕಡೆ ನಮಗೆ 50% ಆಫ್ ಕ್ಲಾತ್ಸ್ ಅಥವಾ ಉಡುಪನ್ನು ಒದಗಿಸುತ್ತೆ, ಇನ್ನೊಂದು ಕಡೆ ಲಾಟ್ ಆಫ್ ಪೀಪಲ್ಗೆ ಜಾಬ್ ಆಪರ್ಚುನಿಟೀಸ್ ಅಥವಾ ಉದ್ಯೋಗಾವಕಾಶವನ್ನು ಒದಗಿಸಿಕೊಡುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಮಾರುಕಟ್ಟೆ ಬೆಳವಣಿಗೆ ಆಗ್ತಾ ಇದೆ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಪ್ಲೇಸನ್ನು ಪಡ್ಕೊಳ್ತಾ ಇದ್ದೀವಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಈ ಒಂದು ಏನು ಆದಾಯವನ್ನು ಹೆಚ್ಚು ಗಳಿಸೋದಕ್ಕೆ ಇದು ಸಹಾಯಕ ಆಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಅದರ ಮೂಲಕ ನಾವು ಹೆಚ್ಚು ಹೆಚ್ಚು ಲಾಭವನ್ನು ಪಡ್ಕೊಳ್ತಾ ಇದ್ದೀವಿ. ರಾಷ್ಟ್ರೀಯ ಆದಾಯ, ತಲಾದಾಯ ಎಲ್ಲವೂ ಸಹ ಇನ್ಕ್ರೀಸ್ ಆಗ್ತಾ ಇದೆ ಇದರಿಂದ. ಸೊ ಇದೆಲ್ಲವೂ ಸಹ ಇದರ ಒಂದು ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಹೋಗ್ಬೋದಾಗಿದೆ. ಸೊ ಹಾಗಾಗಿ ಭಾರತದಂತಹ ಒಂದು ರಾಷ್ಟ್ರದಲ್ಲಿ, ಜನಭರಿತವಾದಂತಹ ರಾಷ್ಟ್ರದಲ್ಲಿ ಈ ಒಂದು ಕಾಟನ್ ಇಂಡಸ್ಟ್ರಿ ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆ ಅಂತಕ್ಕಂಥದ್ದು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು, ತನ್ನದೇ ಆದಂತಹ ಒಂದು ಪ್ಲೇಸನ್ನು ಅದು ಆ ಕಾಲದಿಂದನೂ ಉಳಿಸ್ಕೊಂಡ್ಬಂದಿದೆ, ಅದು ಈಗಲೂ ಸಹ ಇದೆ. ದಿನಕ್ಕೆ ಅದರ ಒಂದು ಡಿಮ್ಯಾಂಡ್ ಅಥವಾ ಅದರ ಒಂದು ಇಂಪಾರ್ಟೆನ್ಸ್ ಅಂತ ನಾವು ಏನು ಹೇಳ್ತೀವಿ, ಅದು ತುಂಬ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ಇದು ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದನ್ನು ದೇಶದಲ್ಲಿ ನಾವು ನೋಡ್ಬೋದು. ಸೊ ಅದರ ಜೊತೆಗೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳು ಅಂತ ನಾವು ನೋಡ್ತೀವಿ. ಅಂದರೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಫಾರ್ ದ ಕಾಟನ್ ಇಂಡಸ್ಟ್ರೀಸ್ ಅಂತ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಕೈಗಾರಿಕೆಯನ್ನು ನಾವು ಸ್ಥಾಪನೆ ಮಾಡಬೇಕು ಅಂತಂದರೂ ಸಹ ಅದಕ್ಕೆ ಕೆಲವು ಒಂದು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಥಾನೀಕರಣದ ಅಂಶಗಳು ಅಂತ ಕರಿತೀವಿ. ಆ ಸ್ಥಾನೀಕರಣದ ಅಂಶಗಳು, ಆಯಾ ಕೈಗಾರಿಕೆಗೆ ಬೇಕಾಗಿರುವಂಥ ಸ್ಥಾನೀಕರಣದ ಅಂಶಗಳು ಯಾವ ಜಾಗದಲ್ಲಿ ಅಥವಾ ಯಾವ ರೀಜನಲ್ಲಿ, ಯಾವ ಪ್ಲೇಸಲ್ಲಿ ಉತ್ತಮವಾಗಿ ದೊರಕುತ್ತೋ ಅಲ್ಲಿ ಆ ಒಂದು ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬ ಈಸಿ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ತುಂಬ ಬೇಗ ಆ ಒಂದು ಕೈಗಾರಿಕೆ ಬೆಳವಣಿಗೆ ಆಗ್ತಾ ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಆ ಒಂದು ಇನ್ಫ್ಲೂಯೆನ್ಸ್ ಫ್ಯಾಕ್ಟರ್ಸ್ ಅಥವಾ ಸ್ಥಾನೀಕರಣದ ಅಂಶಗಳು ಅನ್ನುವಂಥದ್ದು ಒಂದು ಇಂಡಸ್ಟ್ರೀಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ಅದಕ್ಕೆ ಇಷ್ಟು ಕೆಲವು ಬೇಸಿಕ್ ಆದಂತಹ ಇನ್ಫ್ಲೂಯೆನ್ಸ್ ಫ್ಯಾಕ್ಟರ್ಸ್ ಅಥವಾ ಸ್ಥಾನೀಕರಣದ ಅಂಶಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುತ್ತೆ. ಅದೆಲ್ಲ ಇದ್ರೇ ಆ ಒಂದು ಕೈಗಾರಿಕೆಯನ್ನು ಅಲ್ಲಿ ನಾವು ಸ್ಥಾಪನೆ ಮಾಡೋದಕ್ಕೆ, ಡೆವಲಪ್ಮೆಂಟ್ ಮಾಡೋದಕ್ಕೆ, ಪ್ರೊಡಕ್ಷನ್ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕಾಟನ್ ಇಂಡಸ್ಟ್ರೀಸ್ಗೂ ಸಹ ಆ ರೀತಿಯ ಕೆಲವು ಸ್ಥಾನೀಕರಣದ ಅಂಶಗಳು ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂತಹ ಫ್ಯಾಕ್ಟರ್ಸು ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂತಹ ಆ ಕೆಲವು ಸ್ಥಾನೀಕರಣದ ಅಂಶಗಳು ಅಂತ ನಾವು ನೋಡೋದಾದರೆ, ಸೊ ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಕಚ್ಚಾ ಹತ್ತಿ, ರಾ ಕಾಟನ್ ಅಂತ ನಾವು ನೋಡ್ತೀವಿ. ಈಗ ನಿಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಇಂಡಸ್ಟ್ರಿಯ ಡೆವಲಪ್ಮೆಂಟನ್ನು ನಾವು ಮಾಡಬೇಕು ಅಂತಂದ್ರು ಅದಕ್ಕೆ ಈ ಒಂದು ರಾ ಮೆಟೀರಿಯಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಚ್ಚಾ ವಸ್ತುಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಈ ಒಂದು ಕಚ್ಚಾ ಅಂದರೆ ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಕಾಟನ್ ಇಂಡಸ್ಟ್ರೀಸ್ಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ ಅಥವಾ ಕಚ್ಚಾ ವಸ್ತು ಅಂತ ನಾವು ನೋಡಿದಾಗ ಅದು ಕಚ್ಚಾ ಹತ್ತಿ ಆಗಿರುತ್ತೆ. ಸೊ ಆ ಕಚ್ಚಾ ಹತ್ತಿ ಪೂರೈಕೆ ಆಗ್ತಕ್ಕಂಥದ್ದು, ಈಗಾಗಲೇ ನೀವು ಅಗ್ರಿಕಲ್ಚರ್ ಅಥವಾ ಕೃಷಿ ಅನ್ನುವಂಥ ಆ ಚಾಪ್ಟರ್ನಲ್ಲಿ ನಾವು ನೋಡಿದ್ದೀರಾ ಹತ್ತಿಯ ಒಂದು ಉತ್ಪಾದನೆ ಭಾರತದಲ್ಲಿ ಹೇಗಾಗ್ತಿದೆ, ಅದನ್ನು ಯಾವ ರೀತಿ ನಾವು ಉತ್ಪಾದನೆ ಮಾಡ್ತಿದ್ದೀವಿ, ಎಲ್ಲೆಲ್ಲಿ ಉತ್ಪಾದನೆ ಮಾಡ್ತಿದ್ದೀವಿ, ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಭಾರತದಲ್ಲಿ ಸಾಕಷ್ಟು ಹತ್ತಿಯನ್ನು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ನಮಗೆ ಆ ಒಂದು ಕಚ್ಚಾ ಹತ್ತಿ ಅಥವಾ ರಾ ಕಾಟನನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಈಸಿ ಆಗ್ತಾ ಇದೆ. ಸೊ ಅದು ಭಾರತದಲ್ಲಿ ಉತ್ತಮವಾಗಿ ಈ ಒಂದು ಕಚ್ಚಾ ಹತ್ತಿ ಅಥವಾ ರಾ ಕಾಟನ್ ನಮಗೆ ದೊರಕೋದ್ರಿಂದ ಈ ಒಂದು ಇಂಡಸ್ಟ್ರಿಯ ಡೆವಲಪ್ಮೆಂಟ್ಗೆ ಸಾಕಷ್ಟು ಉಪಯೋಗ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಎರಡನೇದಾಗಿ ನಾವು ನೋಡ್ತಕ್ಕಂಥದ್ದು ಮಾರುಕಟ್ಟೆ ಅಥವಾ ಮಾರ್ಕೆಟ್ ಅಂತ ನಾವು ನೋಡ್ತೀವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಥಾನೀಕರಣದ ಅಂಶ ಅಥವಾ ಈ ಒಂದು ಏನು ನಾವು ಫ್ಯಾಕ್ಟರ್ಸ್, ಇನ್ಫ್ಲೂಯೆನ್ಸ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಯಾಕೆಂದರೆ ಯಾವುದೇ ಒಂದು ಇಂಡಸ್ಟ್ರಿನಲ್ಲಿ ನಾವು ಪ್ರೊಡಕ್ಷನ್ ಮಾಡಿದಂತಹ ಫಿನಿಶ್ಡ್ ಗೂಡ್ಸ್ ಅಥವಾ ಸಿದ್ಧ ವಸ್ತುಗಳಿದಾವಲ್ಲ, ಆ ಸಿದ್ಧ ವಸ್ತುಗಳನ್ನು ನಾವು ತಗೊಂಡೋಗಿ ತಲುಪಿಸ್ತಕ್ಕಂಥ ಪ್ಲೇಸ್ ಯಾವುದಪ್ಪ ಅಂದರೆ ಮಾರ್ಕೆಟ್ ಪ್ಲೇಸ್. ಯಾಕೆಂದರೆ ಅದಕ್ಕೆ ಎಲ್ಲಿ ಡಿಮ್ಯಾಂಡ್ ಇದೆಯೋ ಆ ಜಾಗದಲ್ಲಿ ನಾವು ತಲುಪಿಸ್ಬೇಕಾಗತ್ತೆ. ಸೊ ಹಾಗಾಗಿ ಭಾರತದ ಒಂದು ದೇಶದಲ್ಲಿ ನಾವು ನೋಡೋದಾದರೆ ಈ ಮಾರ್ಕೆಟ್ ತುಂಬ ಜಾಸ್ತಿ ಹತ್ತಿ ಬಟ್ಟೆಗಿದೆ.
ಸೊ ಅದಕ್ಕೋಸ್ಕರ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಆ ಒಂದು ಮಾರ್ಕೆಟ್ ತುಂಬ ಎಲ್ಲ ಕಡೆಯೂ ಸಹ ಥ್ರೂಔಟ್ ದ ಇಂಡಿಯಾ ಭಾರತದ ಎಲ್ಲ ಪ್ರದೇಶಗಳಲ್ಲಿ ನಾವು ನೋಡೋದಾದ್ರೂ ಸಹ ಆ ಭಾರತದ ಎಲ್ಲ ಪ್ರದೇಶಗಳಲ್ಲೂ ಸಹ ಈ ಒಂದು ಇದಕ್ಕೆ ಮಾರುಕಟ್ಟೆ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು, ಅದು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಈ ಮಾರುಕಟ್ಟೆನೂ ಸಹ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂತಹ ಒಂದು ಸ್ಥಾನೀಕರಣದ ಅಂಶ ಅಂತ ಹೇಳ್ಬೋದು. ಮೂರನೇದಾಗಿ ನಾವು ನೋಡ್ತಕ್ಕಂಥದ್ದು ಸಾರಿಗೆ ಸಂಪರ್ಕ, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಷನ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಯಾಕೆಂದರೆ ಯಾವುದೇ ಒಂದು ಇಂಡಸ್ಟ್ರಿಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ ಅಥವಾ ಕಚ್ಚಾ ಪದಾರ್ಥಗಳನ್ನು ಬೇರೆ ಜಾಗದಿಂದ ಇಂಡಸ್ಟ್ರೀಸ್ಗೆ ತಂದುಕೊಡ್ಬೇಕು, ಮತ್ತು ಅಲ್ಲಿ ಫಿನಿಶ್ಡ್ ಮಾಡಿದಂತಹ ಗೂಡ್ಸನ್ನು ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ರವಾನೆ ಮಾಡೋದಕ್ಕೂ ಸಹ ನಮಗೆ ಸಾರಿಗೆ ಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ನಾವು ಸಂಪರ್ಕ ಮಾಧ್ಯಮಗಳಿಂದ ಪಡ್ಕೊಳ್ತೀವಿ. ಸೊ ಹಾಗಾಗಿ ಆ ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್, ಸಾರಿಗೆ ಮತ್ತು ಸಂಪರ್ಕ ಹತ್ತಿ ಬಟ್ಟೆ ಕೈಗಾರಿಕೆಗೆ ಬೇಕಾಗಿರುವಂತಹ ಮತ್ತೊಂದು ಮುಖ್ಯವಾದಂತಹ ಸ್ಥಾನೀಕರಣದ ಅಂಶಗಳು. ಸೊ ಅದು ಭಾರತದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹಾಗಾಗಿನೇ ಈ ಒಂದು ಇಂಡಸ್ಟ್ರಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಅದರ ಜೊತೆಗೆ ಕಾರ್ಮಿಕರು ಅಥವಾ ಲೇಬರ್ಸ್, ಸ್ಕಿಲ್ ಲೇಬರ್ಸ್ ಅಂತ ಕರಿತೀವಿ, ನುರಿತ ಕಾರ್ಮಿಕರು ಅಂತ. ಈಗಾಗಲೇ ನಮಗೆ ಗೊತ್ತಿರೋ ಹಂಗೆ ಭಾರತದಲ್ಲಿ ಹಿಂದೆಯಿಂದನೂ ಸಹ ನೂಲನ್ನು ನೇಯ್ತಕ್ಕಂಥದ್ದು ಕೈಮಗ್ಗಗಳಿಂದ ಆ ಒಂದು ಇದನ್ನು ತಯಾರು ಮಾಡ್ತಕ್ಕಂಥದ್ದು, ಫ್ಯಾಬ್ರಿಕನ್ನು ನಾರನ್ನು ತಯಾರು ಮಾಡ್ತಕ್ಕಂಥದ್ದು, ಬಟ್ಟೆಯನ್ನು ನೇಯ್ತಕ್ಕಂಥದ್ದು ಎಲ್ಲವನ್ನು ಕಲ್ತಿದ್ರು. ಅಂತಹ ಸ್ಕಿಲ್ಡ್ ಲೇಬರ್ಸ್ ಅತ್ಯಂತ ಅವಶ್ಯಕವಾಗಿ ಈ ಒಂದು ಕಾಟನ್ ಇಂಡಸ್ಟ್ರಿ ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಅದು ಭಾರತದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿನೇ ಹತ್ತಿ ಬಟ್ಟೆ ಕೈಗಾರಿಕೆ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಅದ್ರ ಜೊತೆಗೆ ಬಂಡವಾಳ ಅಥವಾ ಕ್ಯಾಪಿಟಲ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಯಾಕೆಂತಂದರೆ ಯಾವುದೇ ಒಂದು ಇಂಡಸ್ಟ್ರಿಯನ್ನು ನಾವು ಸ್ಥಾಪನೆ ಮಾಡಬೇಕು ಅಥವಾ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ದ ಮೇನ್ ಥಿಂಗ್ ಈಸ್ ಕ್ಯಾಪಿಟಲ್ ಅಥವಾ ಬಂಡವಾಳ ಅಂತ ಹೇಳಬೇಕು. ಅದಕ್ಕೆ ಬಂಡವಾಳ ಹೂಡಿಕೆ ಮಾಡಿದ್ರೇ ಅಲ್ಲಿಂದ ನಾವು ಪ್ರೊಡಕ್ಷನ್ ಮಾಡ್ಬೋದು, ಪ್ರಾಫಿಟನ್ನು ಪಡ್ಕೋಬೋದು ಅಥವಾ ಅದನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಏನೇ ಮಾಡಬೇಕು ಅಂದರೂ ವಿ ನೀಡ್ ಕ್ಯಾಪಿಟಲ್ ಅಥವಾ ಬಂಡವಾಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುತ್ತೆ. ಕಾರ್ಮಿಕರಿಗೆ ಸ್ಯಾಲರಿ ಅಥವಾ ಕೂಲಿಯನ್ನು ಕೊಡೋದಕ್ಕೋಸ್ಕರ ಆಗಿರ್ಬೋದು, ಯಂತ್ರೋಪಕರಣಗಳನ್ನು ತರಿಸೋದಕ್ಕೋಸ್ಕರ ಆಗಿರ್ಬೋದು, ಸಾರಿಗೆ ಸಂಪರ್ಕಕ್ಕೋಸ್ಕರ ಆಗಿರ್ಬೋದು, ಸಾಕಷ್ಟು ವಿಷಯಗಳಿಗೋಸ್ಕರ ನಮಗೆ ಆ ಒಂದು ಕ್ಯಾಪಿಟಲ್ ಅಥವಾ ಬಂಡವಾಳ ಬೇಕಾಗಿರುತ್ತೆ. ಸೊ ಹಾಗಾಗಿ ಹತ್ತಿ ಬಟ್ಟೆ ಕೈಗಾರಿಕೆಗೆ ಬೇಕಾಗಿರುವಂತಹ ಮತ್ತೊಂದು ಸ್ಥಾನೀಕರಣದ ಅಂಶಗಳು ಅಂದರೆ ಅದು ಯಾವುದಾಗಿರುತ್ತೆ, ಬಂಡವಾಳ ಅಥವಾ ಕ್ಯಾಪಿಟಲ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಅದರ ಜೊತೆಗೆ ಆರ್ದ್ರ ಹವಾಮಾನ, ಹ್ಯುಮಿಡ್ ಕ್ಲೈಮೇಟನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಈ ಒಂದು ಕಾಟನ್ ಬೆಳೆಯೋದಕ್ಕೆ ನೀವು ಜಾಗ್ರಫಿಕಲ್ ಕಂಡೀಷನ್ಸ್ ಅಥವಾ ಭೌಗೋಳಿಕ ಅಂಶಗಳಲ್ಲಿ ನೋಡಿದ್ದೀರಾ, ಅದಕ್ಕೆ ಆರ್ದ್ರ ಹವಾಮಾನ ಬೇಕು ಅನ್ನುವಂಥದ್ದು ಇದೆ. ಸೊ ಅದೇ ರೀತಿ ಆ ಕಾಟನ್ ಇಂಡಸ್ಟ್ರಿಯ ಒಂದು ಡೆವಲಪ್ಮೆಂಟ್ಗೂ ಸಹ ಹ್ಯುಮಿಡ್ ಅಥವಾ ಆರ್ದ್ರವಾದಂತಹ ಒಂದು ಕ್ಲೈಮೇಟ್ ಇದ್ದರೆ ಆ ಒಂದು ಇಂಡಸ್ಟ್ರಿ ತುಂಬ ಬೇಗ ಡೆವಲಪ್ಮೆಂಟ್ ಆಗುತ್ತೆ, ಪ್ರೊಡಕ್ಷನ್ ಕ್ವಾಂಟಿಟಿ ತುಂಬ ಚೆನ್ನಾಗಿರುತ್ತೆ, ಆ ರೀತಿಯ ಒಂದು ಪ್ರೊಡಕ್ಷನನ್ನು ನಾವು ಮಾಡ್ತಾ ಹೋಗ್ಬೋದಾಗಿದೆ. ಸೊ ಹಾಗಾಗಿ ಭಾರತದಲ್ಲಿ ಆ ಒಂದು ಹ್ಯುಮಿಡ್ ಕ್ಲೈಮೇಟ್ ಇರುವಂತಹ ಜಾಗ ಎಲ್ಲೆಲ್ಲಿದೆ, ಆರ್ದ್ರ ಹವಾಮಾನವನ್ನು ಹೊಂದಿರುವಂತಹ ಪ್ರದೇಶಗಳು ಎಲ್ಲೆಲ್ಲಿ ಕಂಡುಬರುತ್ತೋ ಆ ಎಲ್ಲ ಕಡೆಯೂ ಸಹ ಈ ಒಂದು ಕಾಟನ್ ಇಂಡಸ್ಟ್ರಿ ಅಥವಾ ಏನು ನಾವು ಹತ್ತಿ ಬಟ್ಟೆ ಕೈಗಾರಿಕೆ ಅಂತ ಕರಿತೀವಿ, ಸೊ ಅದು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸೊ ಹಾಗಾಗಿ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ ಅಭಿವೃದ್ಧಿ ಆಗಬೇಕು, ಅಲ್ಲಿ ಉತ್ಪಾದನೆ ಜಾಸ್ತಿ ಆಗಬೇಕು, ಇದೆಲ್ಲ ಆಗಬೇಕು ಅಂತ ನಾವು ನೋಡಿದಾಗ ಅದಕ್ಕೆ ಈ ಕೆಲವು ಇಂಪಾರ್ಟೆಂಟ್ ಆದಂತಹ ಸ್ಥಾನೀಕರಣದ ಅಂಶಗಳು ಅಥವಾ ಇನ್ಫ್ಲೂಯೆನ್ಸ್ ಫ್ಯಾಕ್ಟರ್ಸು ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಈ ಒಂದು ಎಲ್ಲ ಸ್ಥಾನೀಕರಣದ ಅಂಶಗಳು ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂತಹ ಫ್ಯಾಕ್ಟರ್ಸು ಭಾರತದ ಯಾವ ಯಾವ ಪ್ರದೇಶದಲ್ಲಿ ಉತ್ತಮವಾಗಿ ದೊರಕುತ್ತೋ ಅಂತಹ ಎಲ್ಲ ಕಡೆಯೂ ಸಹ ಈ ಒಂದು ಕಾಟನ್ ಇಂಡಸ್ಟ್ರಿ ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆ ಏನಾಗಿದೆ ಅಂದರೆ ಮೋರ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು, ಹೆಚ್ಚು ಅಭಿವೃದ್ಧಿ ಹೊಂದಿರತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ಇದೆಲ್ಲವೂ ಸಹ ಹತ್ತಿ ಬಟ್ಟೆ ಕೈಗಾರಿಕೆಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಸ್ಥಾನೀಕರಣದ ಅಂಶಗಳು ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂತಹ ಫ್ಯಾಕ್ಟರ್ಸ್ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ದ ಡೆವಲಪ್ಮೆಂಟ್ ಆಫ್ ಕಾಟನ್ ಇಂಡಸ್ಟ್ರಿ ಇನ್ ಇಂಡಿಯಾ ಅಂತ ನಾವು ನೋಡ್ತೀವಿ. ಸೊ ಭಾರತದಲ್ಲಿ ಆ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯ ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ ಹೇಗಾಯಿತು, ಈಗ ನಾವು ಹೇಳಿದ್ವಿ ಭಾರತದಲ್ಲಿ ಹಿಂದೆಯಿಂದನೂ ನಮಗೆ ಪರಿಚಯ ಇದೆ ಹತ್ತಿ ಬಟ್ಟೆ ಕೈಗಾರಿಕೆ, ಕೈಮಗ್ಗಗಳಿಂದ ತಯಾರು ಮಾಡ್ತಾ ಇದ್ವಿ, ಬಳಕೆ ಮಾಡ್ತಾ ಇದ್ವಿ. ಆದರೆ ಯಾವಾಗ ಮಾಡರ್ನೈಸ್ ಆಗಿ ಆಧುನಿಕವಾಗಿ ಭಾರತದಲ್ಲಿ ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ಕಲ್ತ್ಕೊಂಡ್ವಿ, ಅದು ಯಾವಾಗ ನಾವು ಅದನ್ನು ರೂಢಿಸ್ಕೊಂಡ್ವಿ, ಈಗ ಅದನ್ನು ಎಷ್ಟು ಮಟ್ಟಿಗೆ ನಾವು ಬೆಳವಣಿಗೆ ಮಾಡಿದ್ದೀವಿ ಅಥವಾ ಡೆವಲಪ್ಮೆಂಟ್ ಮಾಡಿದ್ದೀವಿ, ಸೊ ಅದರಿಂದ ನಾವು ಎಷ್ಟು ಲಾಭವನ್ನು ಪಡ್ಕೊಳ್ತಾ ಇದ್ದೀವಿ, ಎಲ್ಲೆಲ್ಲಿದೆ ಅದು ಅನ್ನುವಂತಹ ಅಂಶವನ್ನೆಲ್ಲ ನಾವು ಈ ಒಂದು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಅನ್ನುವಂತಹ ಅಂಶದಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಈಗ ನಾವು ಪುರಾತನ ಕಾಲದಿಂದನೂ ಭಾರತದ ಜನರಿಗೆ ಹತ್ತಿ ಬಟ್ಟೆಯಿಂದ ನೂಲನ್ನು ಅಥವಾ ನಾರನ್ನು ತೆಗಿತಕ್ಕಂಥದ್ದು ಅಥವಾ ಅದರಿಂದ ಆ ಒಂದು ಬಟ್ಟೆಗಳನ್ನು ತಯಾರು ಮಾಡ್ತಕ್ಕಂಥ
ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲದರ ಪರಿಚಯ ಇದ್ದರೂ ಸಹ ಆ ಹತ್ತಿ ಬಟ್ಟೆ ತಯಾರು ಮಾಡೋದಕ್ಕೋಸ್ಕರ ಅಂತಲೇ, ಅದರ ಒಂದು ಪರ್ಪಸ್ಸಿಗೋಸ್ಕರ ಅನ್ನುವಂತಹ ಅಂಥ ರೀತಿಯಲ್ಲಿ ಒಂದು ನಾವು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ಕಾಣ್ಬೋದಾಗಿದೆ. ಸೊ ಅದು ಯಾವಾಗ ಅಂತ ನಾವು ನೋಡಿದಾಗ, ಭಾರತದ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ 1818 ಪ್ರಾರಂಭ ಆಗ್ತಕ್ಕಂಥದ್ದು. ಫಸ್ಟ್ ಕಾಟನ್ ಇಂಡಸ್ಟ್ರಿ ಇನ್ ಇಂಡಿಯಾ ಅಂತ ನಾವು ನೋಡಿದಾಗ, ದಟ್ ಇಸ್ 1880 ಅಥವಾ 1818 ಪ್ರಾರಂಭ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. 1818 ಎಲ್ಲಿ ಪ್ರಾರಂಭ ಆಯಿತು ಅಂತ ನಾವು ನೋಡಿದಾಗ, ದಟ್ ಇಸ್ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಪೋರ್ಟ್ ಗ್ಲಾಸ್ಟರ್ ಅನ್ನುವಂತಹ ಜಾಗ. ಸೊ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಏನು ಕಂಡು ಬರುತ್ತೆ, ಆ ಕೋಲ್ಕತ್ತಾದಲ್ಲಿರ್ತಕ್ಕಂತಹ ಪೋರ್ಟ್ ಗ್ಲಾಸ್ಟರ್ ಅನ್ನುವಂತಹ ಜಾಗದಲ್ಲಿ 1818 ಭಾರತದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ ಪ್ರಾರಂಭ ಆಗುತ್ತೆ. ಸೊ ಆವಾಗ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ ಪ್ರಾರಂಭ ಆದರೂ ಸಹ ಅದು ಅಷ್ಟೊಂದು ಡೆವಲಪ್ಮೆಂಟ್ ಆಗೋದಿಲ್ಲ. ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರೋತ್ಸಾಹ ಆಗಲಿ ಅಥವಾ ಟೆಕ್ನಿಕಲಿ ಅಥವಾ ಈ ಒಂದು ಏನು ನಾವು ಸೈಂಟಿಫಿಕಲಿ ಅಷ್ಟೊಂದು ಡೆವಲಪ್ಮೆಂಟ್ ಆಗಲ್ಲ, ಏನು ಪ್ರೋತ್ಸಾಹ ದೊರಕೋದಿಲ್ಲ ಆ ಟೈಮಲ್ಲಿ ಭಾರತದಲ್ಲಿ. ಸೊ ದಟ್ ಅದು ಹೆಚ್ಚು ಡೆವಲಪ್ಮೆಂಟ್ ಆಗದೇ ಇರುವಂಥದ್ದನ್ನು ನಾವು ಕಾಣ್ಬೋದು. ಸೊ ಅದಾದ ಮೇಲೆ ಭಾರತದಲ್ಲಿ ಯಾವಾಗ ಪ್ರಾರಂಭ ಆಯಿತು ಅಂತ ನಾವು ನೋಡಿದಾಗ 1854 ಇದು ಅಲ್ಲಿಗೆ ಮುಚ್ಚೋಗುತ್ತೆ. ಸ್ವಲ್ಪ ದಿನ ಮಾತ್ರ ಇರುತ್ತೆ, ತುಂಬ ಅಭಿವೃದ್ಧಿ ಹೊಂದೇ ಇರೋದ್ರಿಂದ ಸೊ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದಾದ ಮೇಲೆ 1854 ನಾವು ನೋಡ್ತೀವಿ, 1854 ಮುಂಬೈನ ಒಂದು ಜಾಗದಲ್ಲಿ ಪಾರ್ಸಿಯ ಒಬ್ಬ ಪ್ರೈವೇಟ್ ಉದ್ಯಮಿ ಏನು ಮಾಡ್ತಾರೆ ಅಂದರೆ, ಒಂದು ಆಧುನಿಕವಾದಂತಹ ಹತ್ತಿ ಗಿರಣಿಯನ್ನು ಅಥವಾ ಒಂದು ಸ್ಮಾಲ್ ಆದಂತಹ ಕಾಟನ್ ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅವ್ರು ಯಾರು ಅಂತ ನೋಡಿದ್ರೆ ಸಿಎನ್ ದಿವಾರ್ ಅನ್ನುವಂತಹ ವ್ಯಕ್ತಿ. ಆ ಸಿಎನ್ ದಿವಾರ್ ಅನ್ನುವಂತಹ ವ್ಯಕ್ತಿ 1854 ಮುಂಬೈನ ಬಳಿ ಒಂದು ಪಾರ್ಸಿ ಅನ್ನುವಂತಹ ಜಾಗದಲ್ಲಿ ಅವ್ರೇನು ಮಾಡ್ತಾರೆ, ಆ ಒಂದು ಕಾಟನ್ ಇಂಡಸ್ಟ್ರಿಯನ್ನು ಸ್ಮಾಲ್ ಆಗಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಅಥವಾ ಪ್ರಾರಂಭ ಮಾಡ್ತಾರೆ. ಸೊ ಅದು ಆಧುನಿಕವಾದಂತಹ ಒಂದು ಕೈಗಾರಿಕೆ ಮೊದಲು ಭಾರತದಲ್ಲಿ ಪ್ರಾರಂಭ ಆದಂಥದ್ದು. ಸೊ ಅದಾದ್ಮೇಲೆ ಏನಾಗುತ್ತೆ, ನಿಧಾನವಾಗಿ ಭಾರತದ ಒಂದೊಂದೊಂದೊಂದು ಪ್ಲೇಸಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ, ಇಟ್ ವಾಸ್ ಡೆವಲಪ್ಡ್ ಅನ್ನುವಂಥದ್ದನ್ನು ನಾವು ಹೇಳ್ಬೋದಾಗಿದೆ. ನಿಧಾನಕ್ಕೆ ಅದು ಒಂದೊಂದಾಗಿ ಏನಾಗುತ್ತೆ, ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ 1854 ಸಿ ಎನ್ ದಿವಾರ್ನವರು ಆಧುನಿಕವಾದಂಥ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಆದಮೇಲೆ ಏನಾಗುತ್ತೆ ಅಂದರೆ, 1861 ಒಂದು ಸ್ಥಾಪನೆ ಆಗುತ್ತೆ, ಅದರಲ್ಲಿ ಅಹಮದಾಬಾದ್ ಬಳಿ ಸ್ಥಾಪನೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸೊ ಅದಾದ ಮೇಲೆ ನೆಕ್ಸ್ಟು 1863 ನಾವು ನೋಡ್ತೀವಿ, 1863 ಕ್ಯಾಲಿಕೋ ಅನ್ನುವಂತಹ ಒಂದು ಪ್ರದೇಶ ಏನಿದೆ ಆ ಜಾಗದಲ್ಲಿ ಒಂದು ಹತ್ತಿ ಗಿರಣಿ ಪ್ರಾರಂಭ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹೀಗೆ ಏನಾಗ್ತಾ ಹೋಗುತ್ತೆ, 1818 ಪ್ರಾರಂಭ ಆದಂಥದ್ದು. ಸೊ ಹಾಗೆಯೇ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದು ಕಡೆ ಏನಾಗ್ತಾ ಹೋಗುತ್ತೆ, ಈ ಒಂದು ಕಾಟನ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಇಂದು ಅದರಲ್ಲಿ ನಮಗೆ ಗೊತ್ತಿರುವಂತಹ ಸೆನ್ಸಸ್ ಪ್ರಕಾರ ಒಂದು ಸಂಶೋಧನೆ ನಾವೇನು ಅಂದಾಜು ಮಾಡ್ಕೊಂಡಿದ್ವಿ ಅಥವಾ ನಮಗೆ ಅಂಕಿಅಂಶ ದೊರಕಿದೆ, ಆ ಅಂಕಿಅಂಶದ ಪ್ರಕಾರ ಯಾವಾಗ 2010 ಒಂದು ಅಂಕಿಅಂಶದ ಪ್ರಕಾರ ಇಂದು ಭಾರತದಲ್ಲಿ ನಾವು ನೋಡೋದಾದ್ರೆ 1062 ಹತ್ತಿ ಗಿರಣಿಗಳು ಅಥವಾ ಕಾಟನ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಅದು ದೇಶದ ಎಲ್ಲಾ ಪ್ರದೇಶಗಳಲ್ಲೂ, ಮೇನ್ಲಿ ವಿ ಕೆನ್ ಸಿ 76 ಸಿಟೀಸ್ ಅಥವಾ 76 ನಗರಗಳಲ್ಲಿ ಆ ಒಂದು ಕೈಗಾರಿಕೆಗಳು ಅಥವಾ ಆ ಒಂದು ಕಾಟನ್ ಇಂಡಸ್ಟ್ರೀಸ್ ಏನಾಗಿದೆ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಭಾರತದಲ್ಲಿ ಇದರ ಒಂದು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಅಂತ ನಾವು ನೋಡಿದಾಗ, ನಾವು ಹೇಳ್ದಂಗೆ ಮೊದಲು 1818 ಪ್ರಾರಂಭ ಆಗುತ್ತೆ ಕೋಲ್ಕತ್ತಾದ ಪೋರ್ಟ್ ಕ್ಲಾಸ್ಟರಿಂದ. ಸೊ ಅದು ಈಗ ಎಷ್ಟಕ್ಕೆ ಬಂದಿದೆ ಅಂದರೆ 1062 ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಇದರ ಒಂದು ಡೆವಲಪ್ಮೆಂಟ್ ಇಟ್ ವಿಲ್ ಬಿ ಕಂಟಿನ್ಯೂ, ಅದು ಕಂಟಿನ್ಯೂ ಆಗ್ತಾನೇ ಇದೆ. ಸೊ ಅದು ಯಾವಾಗ ಅಂತ ನಾವು ನೋಡಿದಾಗ, ಆಫ್ಟರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್, ಮೊದಲು ಮತ್ತು ಎರಡನೆಯ ಮಹಾಯುದ್ಧದ ನಂತರ ದೇಶದಾದ್ಯಂತ ಏನಾಗ್ತಾ ಹೋಗ್ತಿದೆ ಅದರ ಒಂದು ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಆಮೇಲೆ ಭಾರತದಲ್ಲಿ ಆಫ್ಟರ್ ಇಂಡಿಪೆಂಡೆಂಟ್ ಸ್ವಾತಂತ್ರ್ಯದ ನಂತರ ಏನಾಗುತ್ತೆ, ಇದಕ್ಕೆ ಪ್ರೋತ್ಸಾಹ ಏನಾಗುತ್ತೆ ತುಂಬ ಹೆಚ್ಚಾಗಿ ದೊರಕ್ತಾ ಹೋಗುತ್ತೆ. ಸೊ ದಟ್ ಭಾರತದಲ್ಲಿ ಇಂದು ಈ ಒಂದು ಕಾಟನ್ ಇಂಡಸ್ಟ್ರಿ ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆ ನಿರಂತರವಾಗಿ ಬೆಳವಣಿಗೆ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಅದರೊಂದಿಗೆ ಭಾರತದ ಸಾಕಷ್ಟು ಪ್ರದೇಶಗಳಲ್ಲಿ ಏನು ಮಾಡ್ತಿದ್ದೀವಿ ನಾವು, ಈ ಒಂದು ಹತ್ತಿ
ಬಟ್ಟೆ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಅದರಿಂದ ಸಾಕಷ್ಟು ಪ್ರೊಡಕ್ಷನನ್ನು ಅಥವಾ ಉತ್ಪಾದನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಅದನ್ನೇ ನಾನು ಈಗ ನಿಮ್ಗೆ ಹೇಳಿದ್ದು, ಈ 2010 ಒಂದು ಪ್ರಕಾರ ಈ ಭಾರತದಲ್ಲಿ 1062 ಹತ್ತಿ ಗಿರಣಿಗಳು ದೇಶದಲ್ಲಿ ಹಂಚಿಕೆ ಆಗಿದ್ದು, ಅದು ಸುಮಾರು 76 ಸಿಟೀಸ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಒಟ್ಟಾರೆ ನಾವು ನೋಡೋದಾದ್ರೆ ಮೈನ್ ಇಂಡಸ್ಟ್ರೀಸ್ನಲ್ಲಿ ಕಾಟನ್ ಇಂಡಸ್ಟ್ರಿ ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆ ಅತ್ಯಂತ ಮುಖ್ಯವಾದಂತಹ ಒಂದು ಕೈಗಾರಿಕೆ ಆಗಿದ್ದು, ಸೊ ಅದು ಈ ರೀತಿ ಭಾರತದಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಸೊ ನಾವು ಹತ್ತಿ ಬಟ್ಟೆ ಕೈಗಾರಿಕೆಗೆ ಸಂಬಂಧಪಟ್ಟಂಥದ್ದು ಯಾವ ರೀತಿ ಡೆವಲಪ್ಮೆಂಟ್ ಆಯಿತು, ಮತ್ತು ಅದಕ್ಕೆ ಬೇಕಾಗಿರುವಂತಹ ಸ್ಥಾನೀಕರಣದ ಅಂಶಗಳು ಯಾವ್ಯಾವುದು, ಮತ್ತು ಭಾರತದಲ್ಲಿ ಅದರ ಒಂದು ಡೆವಲಪ್ಮೆಂಟ್ ಹೇಗಾಗಿದೆ ಅನ್ನುವಂಥದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದಾದಮೇಲೆ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಹತ್ತಿ ಬಟ್ಟೆಗೆ ಸಂಬಂಧಪಟ್ಟಂಥ ಮತ್ತಷ್ಟು ಕೆಲವು ಮುಖ್ಯವಾದಂತಹ ಅಂಶಗಳಿದ್ದಾವೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ಮಾರುಕಟ್ಟೆ ಆಧಾರಿತ ಕೈಗಾರಿಕೆ ಅಂತ ಕರೀತಾರೆ. ಮಾರ್ಕೆಟ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕಾಟನ್ ಇಂಡಸ್ಟ್ರಿಯನ್ನು ನಾವು ಕರಿತೀವಿ. ಏನಕ್ಕೋಸ್ಕರ ಅದನ್ನು ಹಂಗೆ ಕರಿತೀವಿ ಅಂತ ನಾವು ನೋಡೋದಾದರೆ, ಈ ಒಂದು ಹತ್ತಿ ಬಟ್ಟೆಗೆ ಅಥವಾ ಕಾಟನ್ ಕ್ಲಾತ್ಸ್ಗೆ ವರ್ಷದ ಎಲ್ಲ ಕಾಲದಲ್ಲೂ ಸಹ ಬೇಡಿಕೆ ತುಂಬ ಹೆಚ್ಚಾಗಿರುತ್ತೆ. ವರ್ಷ ಪೂರ್ತಿ ಫುಲ್ ಆಫ್ ಇಯರ್ ಎಲ್ಲ ಸೀಸನಲ್ಲೂ ಸಹ ಈ ಒಂದು ಕಾಟನ್ ಕ್ಲಾತ್ಸ್ ಅಥವಾ ಹತ್ತಿ ಬಟ್ಟೆಗೆ ತುಂಬ ಬೇಡಿಕೆ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ದಟ್ ಅದಕ್ಕೋಸ್ಕರ ಅದನ್ನು ನಾವೇನಂತ ಕರಿತೀವಿ, ಮಾರುಕಟ್ಟೆ ಆಧಾರಿತ ಕೈಗಾರಿಕೆ ಅಥವಾ ಮಾರ್ಕೆಟ್ ಬೇಸ್ಡ್ ಇಂಡಸ್ಟ್ರೀಸ್. ಯಾವಾಗಲೂ ಬೇಡಿಕೆ ಇರುತ್ತೆ ವರ್ಷದ ಎಲ್ಲ ಕಾಲದಲ್ಲೂ, ನಾಟ್ ಓನ್ಲಿ ಇನ್ ದ ಸೀಸನ್, ಬರೀ ಒಂದು ಋತುಮಾನಗಳಿಗೆ ತಕ್ಕಂತೆ ಮಾತ್ರ ಅಲ್ಲದೇ ಎಲ್ಲ ಕಾಲದಲ್ಲೂ ಸಹ ಈ ಒಂದು ಕಾಟನ್ ಬಟ್ಟೆಗಳಿಗೆ ಅಥವಾ ಹತ್ತಿ ಬಟ್ಟೆಗಳಿಗೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ಅದನ್ನು ನಾವೇನಂತ ಕರಿತೀವಿ ಅಂದರೆ ಮಾರುಕಟ್ಟೆ ಆಧಾರಿತ ಕೈಗಾರಿಕೆ ಅಥವಾ ಮಾರ್ಕೆಟ್ ಬೇಸ್ಡ್ ಇಂಡಸ್ಟ್ರೀಸ್ ಅನ್ನುವಂತಹ ಹೆಸರಿನಿಂದ ಕರೀತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹಾಗೇ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ ಭಾರತದಲ್ಲಿ ಹೇಗೆ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ನಾವು ನೋಡ್ತಕ್ಕಂಥದ್ದು ಡಿಸ್ಟ್ರಿಬ್ಯೂಷನ್ ಆಫ್ ಕಾಟನ್ ಇಂಡಸ್ಟ್ರಿ, ಹತ್ತಿ ಬಟ್ಟೆ ಕೈಗಾರಿಕೆ ಒಂದು ಹಂಚಿಕೆಯನ್ನು ನಾವು ನೋಡ್ತೀವಿ. ಅಂದರೆ ರಾಷ್ಟ್ರದ ಯಾವ ಯಾವ ಪ್ರದೇಶಗಳಲ್ಲಿ ಅದು ಕೇಂದ್ರೀಕೃತ ಆಗಿದೆ ಅಥವಾ ಸಿಚುಯೇಟೆಡ್ ಆಗಿದೆ, ಎಷ್ಟು ಭಾಗದಲ್ಲಿ ಅದು ಕಂಡು ಬರುತ್ತೆ, ಹೇಗೆ ಡೆವಲಪ್ಮೆಂಟ್ ಆಗಿದೆ ಯಾವ್ಯಾವ ರಾಜ್ಯಗಳಲ್ಲಿ ಇಡೀ ಒಂದು ಭಾರತದಲ್ಲಿ. ಈಗ ನಾವು ಹೇಳಿದ್ವಿ 72 ನಗರಗಳು ಅಥವಾ 72 ಸಿಟೀಸಲ್ಲಿ ನಾವು ಆ ಒಂದು ಏನು ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿದೆ ಅಂತ. ಸೊ ಅದರಲ್ಲಿ ರ್ಯಾಂಕಿಂಗ್ ವೈಸ್ ನಾವು ನೋಡ್ತಾ ಹೋಗ್ತೀವಿ ಅದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲಿ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತಾರೆ, ಎಲ್ಲಿ ಹೆಚ್ಚಿನ ಸಂಖ್ಯೆಯ ಕೈಗಾರಿಕೆಗಳು ಕಂಡು ಬರುತ್ತೆ ಅನ್ನುವುದರ ಆಧಾರದ ಮೇಲೆ ನಾವು ಆ ಒಂದು ಡಿಸ್ಟ್ರಿಬ್ಯೂಷನ್ ಅಥವಾ ಹಂಚಿಕೆಯನ್ನು ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಅದರಲ್ಲಿ ನಾವು ನೋಡೋದಾದರೆ ಭಾರತದ ಕೆಲವು ನಿರ್ದಿಷ್ಟವಾದಂತಹ ರಾಜ್ಯಗಳನ್ನು ನಾವು ನೋಡಿದಾಗ ಅಲ್ಲಿ ದೊರಕತಕ್ಕಂತಹ ಕಚ್ಚಾ ಹತ್ತಿಯ ಪೂರೈಕೆ ಮತ್ತು ಆ ಒಂದು ಎಲ್ಲ ಸೌಲಭ್ಯಗಳು, ಸ್ಥಾನೀಕರಣದ ಅಂಶಗಳಿದಾವಲ್ಲ, ಆ ಒಂದು ಸ್ಥಾನೀಕರಣದ ಅಂಶಗಳ ಆಧಾರದ ಮೇಲೆ ಏನಾಗುತ್ತೆ ಅಂದರೆ ಹತ್ತಿ ಬಟ್ಟೆ ಕೈಗಾರಿಕೆ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ಅಥವಾ ಹಂಚಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಸೊ ಅದರಲ್ಲಿ ನಾವು ನೋಡ್ತಕ್ಕಂಥದ್ದು ಮೊದಲನೇದು ನಾವು ನೋಡೋದಾದರೆ ಹಂಚಿಕೆಯಲ್ಲಿ ಫಸ್ಟ್ ಪ್ಲೇಸ್ ಗೋಸ್ ಟು ಮಹಾರಾಷ್ಟ್ರ ನಾವು ನೋಡ್ತೀವಿ. ಸೊ ಮೊದಲನೇ ಒಂದು ರಾಜ್ಯ ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆಯ ಮೊದಲ ರಾಜ್ಯ ಯಾವುದಪ್ಪ ಅಂತ ನಾವು ನೋಡೋದಾದರೆ ಅದು ಮಹಾರಾಷ್ಟ್ರ ಆಗಿರುತ್ತೆ. ಸೊ ಮಹಾರಾಷ್ಟ್ರ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನು ಮತ್ತು ಪ್ರೊಡಕ್ಷನನ್ನು ಉತ್ಪಾದನೆಯನ್ನು ಹೆಚ್ಚು ಮಾಡ್ತಕ್ಕಂತಹ ರಾಜ್ಯ ಅಂತ ನಾವು ನೋಡ್ಬೋದು. ಸೊ ಅದರಲ್ಲಿ ನಾವು ನೋಡೋದಾದರೆ ಈ ಒಂದು ಮಹಾರಾಷ್ಟ್ರ 169 ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ಅಥವಾ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. 169 ಕಾಟನ್ ಇಂಡಸ್ಟ್ರಿ ಸಿಚುಯೇಟೆಡ್ ಇನ್ ಮಹಾರಾಷ್ಟ್ರ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಅದೇ ರೀತಿ ಪ್ರೊಡಕ್ಷನ್ ಅಂತ ನಾವು ನೋಡಿದಾಗ 39% ಆಫ್ ಪ್ರೊಡಕ್ಷನನ್ನು 39% ಅಥವಾ 39% ಹತ್ತಿ ಬಟ್ಟೆ ಮತ್ತು ನಾರನ್ನು ಅದು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಒಂದು ಮಹಾರಾಷ್ಟ್ರದ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ ಸಿಚುಯೇಟೆಡ್ ಆಗಿದೆ ಅಥವಾ ಯಾವ ಒಂದು ಡಿಸ್ಟಿಕಲ್ಲಿ ಅದು ಕಂಡುಬರುತ್ತೆ ಅಂತ ನಾವು ನೋಡಿದಾಗ, ಫಾರ್ ಎಕ್ಸಾಂಪಲ್ಗೆ ಮುಂಬೈ, ಸಾಂಗ್ಲಿ, ಪುಣೆ, ನಾಗಪುರ ಮುಂತಾದ ಭಾಗಗಳನ್ನು ನಾವು ಮೇಯ್ನ್ಲಿ ನಾವು ನೋಡ್ತೀವಿ. ಸೊ ಅದರಲ್ಲಿ ಪ್ರಧಾನವಾಗಿ ನಾವು ನೋಡ್ತಕ್ಕಂಥದ್ದು ಮುಂಬೈಯನ್ನು. ಸೊ ಮುಂಬೈಯನ್ನು ನಾವು ನೋಡೋದಾದರೆ ಇದು ಅತ್ಯಂತ ಮುಖ್ಯವಾದಂತಹ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಗಳ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥದ್ದನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಈ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಮುಂಬೈಯನ್ನು ನಾವು ಕರಿತೀವಿ. ಏನಕ್ಕೋಸ್ಕರ ಹಂಗೆ ಕರಿತೀವಿ ಭಾರತದ ಮ್ಯಾಂಚೆಸ್ಟರ್ ಅಂತ ಮುಂಬೈ ನಗರವನ್ನು ಅಂತ ನಾವು ನೋಡೋದಾದರೆ, ಅತ್ಯಂತ ಹೆಚ್ಚಿನ ಸಂಖ್ಯೆಯ
ಹತ್ತಿ ಕೈಗಾರಿಕೆಗಳು ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಮೋರ್ ಕಾಟನ್ ಇಂಡಸ್ಟ್ರಿ ಸಿಚುಯೇಟೆಡ್ ಇನ್ ಮುಂಬೈ ಅಂತ ನಾವು ನೋಡ್ಬೋದಾಗಿದೆ. ಸೊ ದಟ್ ವಿ ಕ್ಯಾನ್ ಕಾಲ್ಡ್ ಆಸ್ ಅ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅನ್ನುವಂತಹ ಹೆಸರು, ಅಥವಾ ಭಾರತದ ಮ್ಯಾಂಚೆಸ್ಟರ್ ಅಂತ ಆ ಮುಂಬೈಯನ್ನು ನಾವು ಆ ಪರ್ಪಸ್ಗೋಸ್ಕರ ಕರಿತೀವಿ. ಇಡೀ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಏನು ಸಾಕಷ್ಟು ಹತ್ತಿ ಬಟ್ಟೆ ಕೈಗಾರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಬೈನಲ್ಲೇ ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಆ ಪರ್ಪಸ್ಗೋಸ್ಕರನೇ ಅದನ್ನು ನಾವು ಭಾರತದ ಮ್ಯಾಂಚೆಸ್ಟರ್ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಸೊ ಹಾಗಾಗಿ ಮುಂಬೈ ಒಂದು ಪ್ರಧಾನವಾದಂತಹ ಕೈಗಾರಿಕೆಗಳು, ಹತ್ತಿ ಬಟ್ಟೆ ಕೈಗಾರಿಕೆಗಳ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಯಾಕೆ ಮುಂಬೈನಲ್ಲಿ ಅತ್ಯಂತ ಹೆಚ್ಚು ಹತ್ತಿ ಬಟ್ಟೆ ಪ್ರೊಡಕ್ಷನ್ ಆಗುತ್ತೆ ಅಥವಾ ಇಂಡಸ್ಟ್ರಿ ಸಿಚುಯೇಟೆಡ್ ಆಗಿದೆ ಅಂತ ನಾವು ನೋಡಿದಾಗ ಅದಕ್ಕೆ ಕೆಲವು ಬೆನಿಫಿಟ್ಸ್ ಆದಂತಹ ಆ ಮುಂಬೈನಲ್ಲಿ ಕಂಡು ಬರ್ತಕ್ಕಂತಹ ಕೆಲವು ಬೆನಿಫಿಟ್ಸ್ ಅಥವಾ ಕೆಲವು ಉತ್ತಮ ಅಂಶಗಳನ್ನು ನಾವು ಹೇಳ್ಬೋದು. ಆ ಒಂದು ಉತ್ತಮ ಅಂಶಗಳಿಂದನೇ ಅಲ್ಲಿ ಉಳಿದೆಲ್ಲ ಭಾಗಗಳಿಗಿಂತ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಏನು ಆ ಬೆನಿಫಿಟ್ಸು ಅಂತ ನಾವು ನೋಡೋದಾದರೆ ಅದರಲ್ಲಿ ನಾವು ಸಾಕಷ್ಟು ಅಂಶಗಳನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ಗೆ ಸಾರಿಗೆ ಸಂಪರ್ಕದ ಅಭಿವೃದ್ಧಿ, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಷನ್, ಮೇನ್ಲಿ ವಿ ಕ್ಯಾನ್ ಸಿ ದ ಟ್ರಾನ್ಸ್ಪೋರ್ಟ್ ಡೆವಲಪ್ಮೆಂಟ್, ಅದರಲ್ಲೂ ರೈಲ್ವೆ ಮತ್ತು ರಸ್ತೆ ಸಾರಿಗೆ, ರೈಲ್ವೆ ಆ್ಯಂಡ್ ಏನು ರೋಡ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ ಅದು ತುಂಬ ಡೆವಲಪ್ಮೆಂಟ್ ಆಗಿದೆ ಮುಂಬೈನಲ್ಲಿ ಅಂತ ನಾವು ಹೇಳ್ಬೋದು. ಅದು ಒಂದು ಮುಖ್ಯವಾದಂತಹ ಬೆನಿಫಿಟ್ ಆ ಒಂದು ಕಾಟನ್ ಇಂಡಸ್ಟ್ರಿ ಹೆಚ್ಚು ಅಲ್ಲಿ ಕೇಂದ್ರೀಕೃತ ಆಗೋದಕ್ಕೆ ಅನ್ನುವಂಥದ್ದನ್ನು ಹೇಳ್ಬೋದು. ಅದರ ಜೊತೆಗೆ ರಾ ಕಾಟನ್ ಅಥವಾ ಕಚ್ಚಾ ಹತ್ತಿ ಪೂರೈಕೆ ಆಗ್ತಕ್ಕಂಥದ್ದು, ಫುಲ್ಫಿಲ್ ಆಗ್ತಕ್ಕಂಥದ್ದು ಎಲ್ಲಿಂದ, ಅದರ ಒಂದು ಮುಂಬೈನ ಸಮೀಪದಲ್ಲಿ ಇರ್ತಕ್ಕಂತಹ ಗುಜರಾತ್ ಮತ್ತಿತರ ಪ್ರದೇಶಗಳಿದಾವಲ್ಲ ಆ ಜಾಗದಿಂದ ಏನಾಗುತ್ತೆ ಮುಂಬೈಗೆ ಈಸಿಲಿ ತುಂಬ ಸುಲಭವಾಗಿ ಆ ಒಂದು ರಾ ಕಾಟನ್ ಅಥವಾ ಕಚ್ಚಾ ಹತ್ತಿ ಪೂರೈಕೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆ ಪರ್ಪಸ್ಸು ಸಹ ಮುಂಬೈನಲ್ಲಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆ ಕೇಂದ್ರೀಕೃತ ಆಗೋದಕ್ಕೆ ಒಂದು ಕಾರಣ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಅದರ ಜೊತೆಗೆ ಮುಂಬೈ ಬಂದರು, ಪೋರ್ಟ್ ಆಫ್ ಮುಂಬೈ ಇದೆಯಲ್ಲ ಅದು ಒಂದು ಉತ್ತಮವಾದಂತಹ ಕಾರಣ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೆ ಆ ಒಂದು ಮುಂಬೈನ ಕ್ಲೈಮೇಟು ಹತ್ತಿ ಬಟ್ಟೆ ಇಂಡಸ್ಟ್ರೀಸ್ಗೆ ತುಂಬ ಉತ್ತಮವಾಗಿರುವಂತಹ ಕ್ಲೈಮೇಟ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹಾಗಾಗಿ ಅದು ಸಿಚುಯೇಟೆಡ್ ಆಗಿದೆ ಅಂತ ಹೇಳ್ತೀವಿ. ಜೊತೆಗೆ ಈ ಒಂದು ಪಶ್ಚಿಮ ಮತ್ತು ಪೂರ್ವಘಟ್ಟಗಳು, ವೆಸ್ಟರ್ನ್ ಅಂಡ್ ಈಸ್ಟರ್ನ್ ಗಾಟ್ಸ್ ಇದೆಯಲ್ಲ, ಆ ವೆಸ್ಟರ್ನ್ ಮತ್ತು ಈಸ್ಟರ್ನ್ ಗಾಟ್ಸಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂತಹ ಹೈಡ್ರೋ ಆ್ಯಂಡ್ ಥರ್ಮಲ್ ಎಲೆಕ್ಟ್ರಿಸಿಟಿ, ಜಲ ವಿದ್ಯುತ್ ಶಕ್ತಿ ಮತ್ತು ಥರ್ಮಲ್ ವಿದ್ಯುತ್ ಶಕ್ತಿ ಇದೆಯಲ್ಲ ಅದು ಕಂಪ್ಲೀಟಾಗಿ ಮೋಸ್ಟ್ ಆಫ್ ಮುಂಬೈಗೆ ರವಾನೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮೇನ್ಲಿ ನಾವು ಹೇಳ್ದಂಗೆ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯ ಒಂದು ಅಭಿವೃದ್ಧಿಗೋಸ್ಕರ. ಸೊ ಅದು ಒಂದು ಬೆನಿಫಿಟ್ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಮತ್ತು ಥರ್ಮಲ್ ಎಲೆಕ್ಟ್ರಿಸಿಟಿ ಒಂದು ಫುಲ್ಫಿಲ್ ಆಗ್ತಾ ಇರುವಂಥದ್ದು ಮುಂಬೈಗೆ ಈಸಿಲಿ ನಾವು ನೋಡ್ಬೋದು. ಸೊ ಈ ಎಲ್ಲ ಪರ್ಪಸ್ ಏನಾಗಿದೆ ಅಂತಂದರೆ ಆ ಒಂದು ಮುಂಬೈನಲ್ಲೇ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗೋದಕ್ಕೆ ತುಂಬ ಉತ್ತಮವಾದಂತಹ ಒಂದು ಸಿಚುವೇಶನ್ ಆಗಿದೆ. ಸೊ ದಟ್ ಅಲ್ಲಿ ಹೆಚ್ಚಿನ ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಒಟ್ಟಾರೆ ನಾವು ನೋಡೋದಾದರೆ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿ ಪ್ರೊಡಕ್ಷನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಅದರಲ್ಲಿ ಮುಂಬೈ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಅದಲ್ಲದೆ ನಾನು ಹೇಳ್ದಂಗೆ ಸಾಂಗ್ಲಿ, ಪುಣೆ, ನಾಗಪುರ ಮುಂತಾದ ಭಾಗಗಳಲ್ಲಿ ಏನಾಗಿದೆ ಅಂದರೆ ಹತ್ತಿ ಬಟ್ಟೆ ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಎರಡನೇದಾಗಿ ನಾವು ನೋಡ್ತಕ್ಕಂಥದ್ದು ಗುಜರಾತ್ ರಾಜ್ಯವನ್ನು ನೋಡ್ತೀವಿ. ದಿಸ್ ಇಸ್ ಸೆಕೆಂಡ್ ಪ್ಲೇಸ್, ಅಂದರೆ ಎರಡನೆಯ ಮುಖ್ಯವಾದಂತಹ ಹತ್ತಿ ಬಟ್ಟೆ ಕೈಗಾರಿಕೆಗಳ ನಾವು ಒಳಗೊಂಡಿರ್ತಕ್ಕಂತಹ ರಾಜ್ಯ ಅಂದರೆ ಅದು ಯಾವುದಾಗಿರುತ್ತೆ, ಗುಜರಾತ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಇಲ್ಲಿ ನಾವು ನೋಡೋದಾದರೆ 120 ಹತ್ತಿ ಬಟ್ಟೆ ಕೈಗಾರಿಕೆಗಳು ಹಂಚಿಕೆ ಆಗಿರ್ತಕ್ಕಂಥದ್ದು, 120 ಕಾಟನ್ ಇಂಡಸ್ಟ್ರೀಸ್ ಏನಾಗಿದೆ ಸಿಚುಯೇಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಗುಜರಾತ್ನಲ್ಲಿ ಪ್ರಧಾನವಾಗಿ ಎಲ್ಲಿ ಹಂಚಿಕೆ ಆಗಿದೆ ಆ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ, ಯಾವ ಜಿಲ್ಲೆಗಳಲ್ಲಿ ಅಂತ ನಾವು ನೋಡೋದಾದರೆ ದಟ್ ಈಸ್ ಅಹಮದಾಬಾದ್. ಅಲ್ಲಿ ಬರೀ ಅಹಮದಾಬಾದ್ ಒಂದರಲ್ಲೇ 45 ಅಥವಾ 45 ಇಂಡಸ್ಟ್ರಿ ಸಿಚುವೇಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಅದು ಬಿಟ್ಟರೆ ಬರೋಡಾವನ್ನು ನಾವು ನೋಡ್ತೀವಿ, ರಾಜ್ಕೋಟನ್ನು ನೋಡ್ತೀವಿ, ಸೂರತ್ತನ್ನು ನೋಡ್ತೀವಿ. ಈ ಬರೋಡಾ, ರಾಜ್ಕೋಟ್, ಸೂರತ್ ಮತ್ತು ಅಹಮದಾಬಾದ್ ಮೇಯ್ನ್ ಆಗಿ ಕಾಟನ್ ಇಂಡಸ್ಟ್ರೀಸನ್ನು ಒಳಗೊಂಡಿರುವಂತಹ ಗುಜರಾತಿನ ಜಿಲ್ಲೆಗಳಾಗಿರ್ತವೆ. ಮತ್ತು ಭಾರತದಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಕಾಟನ್ ಅಥವಾ ಹತ್ತಿ ಬಟ್ಟೆ ಇದೆಯಲ್ಲ ಅದರಲ್ಲಿ ಗುಜರಾತ್ನ ಒಂದು ಹತ್ತಿ ಬಟ್ಟೆಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆದಂತಹ ವ್ಯಾಲ್ಯೂ ಅಥವಾ ತುಂಬ ಉತ್ತಮವಾದಂತಹ ಡಿಮ್ಯಾಂಡ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ತುಂಬ ಹೆಚ್ಚು ಗುಜರಾತ್ನಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂತಹ ಹತ್ತಿ ಬಟ್ಟೆಯನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸ್ತೀವಿ. ತುಂಬ ಸಾಫ್ಟ್ ಆಗಿರುತ್ತೆ ಅನ್ನುವಂಥದ್ದು ಸಹ ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಗುಜರಾತ್ನಲ್ಲಿ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಗಳು ಈ ಕೆಲವು ಮುಖ್ಯವಾದಂತಹ ಜಿಲ್ಲೆಗಳಲ್ಲಿ ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಮೂರನೇ ಪ್ಲೇಸ್ ನಾವು ನೋಡಿದಾಗ ತಮಿಳ್ನಾಡು ಅನ್ನು ನಾವು ನೋಡ್ತೀವಿ. ಥರ್ಡ್ ಪ್ಲೇಸ್ ಗೋಸ್ ಟು ತಮಿಳ್ನಾಡು. ಮತ್ತು ಇನ್ನೊಂದು ಮುಖ್ಯವಾದಂತಹ ವಿಷಯ ಏನಪ್ಪ ತಮಿಳ್ನಾಡಿದು ಅಂತ ನಾವು ನೋಡಿದಾಗ ಇದು ಇಡೀ ಒಂದು ರಾಷ್ಟ್ರದಲ್ಲೇ ಅತ್ಯಧಿಕ ಪ್ರಮಾಣದ ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನು
ಹೊಂದಿರುವಂತಹ ಒಂದು ಮುಖ್ಯವಾದಂತಹ ರಾಜ್ಯ ಅಂತ ನಾವು ಹೇಳ್ಬೋದು. ಸೊ ಮೇನ್ಲಿ ವಿ ಕ್ಯಾನ್ ಸಿ ದ ತಮಿಳ್ನಾಡು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೇನ್, ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಗಳು ತಮಿಳ್ನಾಡು ಒಂದರಲ್ಲೇ ಕಂಡುಬರುತ್ತೆ. ಅದಕ್ಕೋಸ್ಕರನೇ ಅದನ್ನು ದೇಶದಲ್ಲೇ ಅತ್ಯಧಿಕ ಸಂಖ್ಯೆಯ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ಹೊಂದಿರುವಂತಹ ರಾಜ್ಯ ಅಂತ ಕರಿತೀವಿ. ಎಷ್ಟು ಕೈಗಾರಿಕೆಗಳಿದೆ, ಹೌ ಮೆನಿ ಇಂಡಸ್ಟ್ರೀಸ್ ಆರ್ ದೇರ್ ಅಂತ ನಾವು ನೋಡಿದಾಗ ದಟ್ ಈಸ್ 893 ಹತ್ತಿ ಬಟ್ಟೆ ಕೈಗಾರಿಕೆಗಳು ಬರೀ ತಮಿಳ್ನಾಡು ಒಂದರಲ್ಲೇ ಕಂಡುಬರುತ್ತೆ. ಸೊ ಅದಕ್ಕೋಸ್ಕರನೇ ಅದನ್ನು ದೇಶದಲ್ಲೇ ಅತ್ಯಧಿಕವಾದಂತಹ ಕೈಗಾರಿಕೆಗಳು, ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನು ಹೊಂದಿರುವಂತಹ ರಾಜ್ಯ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಸೊ ನಾವು ಹೇಳ್ದಂಗೆ ಹತ್ತಿ ಬಟ್ಟೆ ಕೈಗಾರಿಕೆಗಳು 893 ಕಾಟನ್ ಇಂಡಸ್ಟ್ರೀಸ್ ಸಿಚುವೇಟೆಡ್ ಇನ್ ಓನ್ಲಿ ತಮಿಳ್ನಾಡು. ಸೊ ಹಾಗಾಗಿ ದೇಶದಲ್ಲೇ ಅತ್ಯಧಿಕವಾದಂತಹ ಸಂಖ್ಯೆಯ ಒಂದು ಸಣ್ಣ ಮಧ್ಯಮ ಮತ್ತು ದೊಡ್ಡ ಪ್ರಮಾಣದ ಹತ್ತಿ ಬಟ್ಟೆ ಕೈಗಾರಿಕೆಗಳು, ನಾವೇನು ಮೀಡಿಯಂ ಆಗಿರ್ಬೋದು ಅಥವಾ ಸ್ಮಾಲ್ ಕಾಟನ್ ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ತುಂಬ ಲಾರ್ಜೆಸ್ಟ್ ಅಥವಾ ದೊಡ್ಡದಾದಂತಹ ಕಾಟನ್ ಇಂಡಸ್ಟ್ರೀಸ್, ಎಲ್ಲ ಮಾದರಿಯ ಹತ್ತಿ ಬಟ್ಟೆ ಕೈಗಾರಿಕೆಗಳು ಈ ಒಂದು ತಮಿಳ್ನಾಡಿನಲ್ಲಿ ಸಿಚುಯೇಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಅದರಲ್ಲಿ ನಾವು ಮುಖ್ಯವಾಗಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಕೇಂದ್ರೀಕೃತ ಆಗಿದೆ ಅಂತ ನಾವು ನೋಡಿದಾಗ, ಫಾರ್ ಎಕ್ಸಾಂಪಲ್ಗೆ ಕೊಯಮತ್ತೂರನ್ನು ನಾವು ನೋಡ್ತೀವಿ, ಮಧುರೈ, ಸೇಲಂ, ವಿರುದುನಗರ, ಚೆನ್ನೈ, ತಿರುಪೂರು, ಈ ಭಾಗಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಈ ಒಂದು ಕಾಟನ್ ಇಂಡಸ್ಟ್ರೀಸ್ ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆಗಳು ತಮಿಳ್ನಾಡಿನಲ್ಲಿ ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಜೊತೆಗೆ ಕೊಯಮತ್ತೂರನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ನಾವು ಇಂಡಿಯಾ ಅಥವಾ ಭಾರತದ ಮ್ಯಾಂಚೆಸ್ಟರ್ ಅಂದರೆ ಅದು ಮುಂಬೈ ಆಗಿರುತ್ತೆ, ಆದರೆ ಸೌತ್ ಇಂಡಿಯನ್ ಮ್ಯಾಂಚೆಸ್ಟರ್ ಅಥವಾ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂದರೆ ಅದು ತಮಿಳ್ನಾಡಿನ ಕೊಯಮತ್ತೂರು ಆಗಿರುತ್ತೆ. ಯಾಕೆಂದರೆ ಅಲ್ಲಿ ತಮಿಳ್ನಾಡಿನ ಕೊಯಮತ್ತೂರಿನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. 300 ಹೆಚ್ಚು ಒಂದು ಕೈಗಾರಿಕೆಗಳು ಬರೀ ಕೊಯಮತ್ತೂರು ಒಂದರಲ್ಲೇ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಅದನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್, ಸೌತ್ ಇಂಡಿಯನ್ ಮ್ಯಾಂಚೆಸ್ಟರ್ ಅಂದರೆ ಅದು ಕೊಯಮತ್ತೂರು ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸೊ ಜೊತೆಗೆ ಈ ಒಂದು ತಮಿಳ್ನಾಡಿನಲ್ಲಿ ಹೆಚ್ಚು ಉತ್ಪಾದನೆಯಾಗ್ತಕ್ಕಂತಹ ಕಾಟನ್ ಕ್ಲಾತ್ಸ್ ಅಂತ ನಾವು ನೋಡಿದಾಗ ಸಾರೀಸ್ ಅಥವಾ ಸೀರೆಗಳನ್ನು ನೋಡ್ತೀವಿ, ಪಂಚೆ ಅಥವಾ ಧೋತಿಗಳನ್ನು ನೋಡ್ತೀವಿ, ಮತ್ತು ಈ ಒಂದು ಮುಖ್ಯವಾದಂಥದ್ದು ಅದರಲ್ಲೂ ಬನಿಯನ್ಸ್ ಇದೆಯಲ್ಲ, ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ತಮಿಳ್ನಾಡಿನಲ್ಲಿ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸ್ಕೊಡ್ತಾ ಇರತಕ್ಕಂಥದ್ದನ್ನು ಸಹ ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆಯಲ್ಲಿ ಕಾಟನ್ ಇಂಡಸ್ಟ್ರೀಸ್ ಡಿಸ್ಟ್ರಿಬ್ಯೂಷನಲ್ಲಿ ದಿಸ್ ಇಸ್ ಥರ್ಡ್ ಪ್ಲೇಸಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ನಾಲ್ಕನೆಯ ಒಂದು ರಾಜ್ಯವನ್ನು ನಾವು ನೋಡೋದಾದರೆ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆ ಆಗಿರ್ತಕ್ಕಂಥದ್ದು ಅಥವಾ ಫೋರ್ತ್ ಪ್ಲೇಸ್ ಗೋಸ್ ಟು ಕರ್ನಾಟಕ ಅಂತ ನಾವು ಹೇಳ್ಬೋದು. ಸೊ ಕರ್ನಾಟಕದಲ್ಲಿ ಸುಮಾರು 54 ಹತ್ತಿ ಗಿರಣಿಗಳು ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆಗಳು ಕಾಟನ್ ಇಂಡಸ್ಟ್ರೀಸ್ ಸಿಚುವೇಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇದು ಫೋರ್ತ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿನೂ ಅಷ್ಟೇ, ಸಾಕಷ್ಟು ಹತ್ತಿ ಬಟ್ಟೆ ಅಥವಾ ಕಾಟನ್ ಕ್ಲಾತ್ಸನ್ನು ನಾವು ಪ್ರೊಡಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮೇನ್ಲಿ ಕೆಲವು ಜಿಲ್ಲೆಗಳಲ್ಲಿ ಇದು ಸಿಚುವೇಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಅದು ಹುಬ್ಬಳ್ಳಿ, ಬಳ್ಳಾರಿ, ಗೋಕಾಕ್, ಮೈಸೂರು, ದಾವಣಗೆರೆ ಈ ಒಂದು ಜಿಲ್ಲೆಗಳನ್ನು ನಾವು ನೋಡ್ಬೋದು. ಕರ್ನಾಟಕದ ಈ ಎಲ್ಲ ಜಿಲ್ಲೆಗಳಲ್ಲೂ ಸಹ ಏನು ಮಾಡಲಾಗುತ್ತೆ ಅಂತಂದರೆ ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಆ ಎಲ್ಲ ಕಡೆಯೂ ಸಹ ಕಾಟನ್ ಇಂಡಸ್ಟ್ರಿ ಸಿಚುವೇಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಐದನೆಯದಾಗಿ ನಾವು ನೋಡ್ತಕ್ಕಂಥದ್ದು ಉತ್ತರ ಪ್ರದೇಶವನ್ನು ನಾವು ನೋಡ್ತೀವಿ. ಫಿಫ್ತ್ ಪ್ಲೇಸ್ ಗೋಸ್ಟು ಯು ಪಿ ಅಥವಾ ಉತ್ತರ ಪ್ರದೇಶವನ್ನು ನಾವು ನೋಡ್ಬೋದಾಗಿದೆ. ಸೊ ಉತ್ತರ ಪ್ರದೇಶದಲ್ಲೂ ಅಷ್ಟೇ, ಬೇಕಾದಷ್ಟು ಕಡೆ ಈ ಒಂದು ಕಾಟನ್ ಇಂಡಸ್ಟ್ರೀಸ್ ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸಾಕಷ್ಟು ಹತ್ತಿ ಬಟ್ಟೆಯನ್ನು ಇಲ್ಲಿ ಉತ್ಪಾದನೆ ಮಾಡಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಸಹ ನಾವು ನೋಡ್ತೀವಿ. ಸೊ ಉತ್ತರ ಪ್ರದೇಶದ ಕಾನ್ಪುರ, ವಾರಣಾಸಿ ಮತ್ತು ಮಥುರಾ, ಅದೇ ರೀತಿಯಲ್ಲಿ ಮೋದಿನಗರ, ಮೀರತ್ ಈ ಒಂದು ಜಿಲ್ಲೆಗಳೇನು ಕಂಡುಬರುತ್ತೆ, ಈ ಎಲ್ಲ ಕಡೆಯೂ ಸಹ ಏನಾಗಿದೆ ಅಂದರೆ ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಕಾಟನ್ ಇಂಡಸ್ಟ್ರೀಸ್ ಸಿಚುಯೇಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ 5 ಪ್ರಧಾನವಾದ ರಾಜ್ಯಗಳಲ್ಲಿ ಭಾರತದ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಕೈಗಾರಿಕೆಗಳು, ಹತ್ತಿ ಬಟ್ಟೆ ಕೈಗಾರಿಕೆಗಳು ಅಥವಾ ಕಾಟನ್ ಇಂಡಸ್ಟ್ರೀಸ್ ಸಿಚುವೇಟೆಡ್ ಆಗಿರ್ತಕ್ಕಂಥದ್ದನ್ನು ಅಥವಾ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಲ್ಲದೆ ಮತ್ತಷ್ಟು ಕೆಲವು ರಾಜ್ಯಗಳಲ್ಲೂ ಸಹ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ ಕೇಂದ್ರೀಕೃತ ಆಗಿರ್ತಕ್ಕಂಥದ್ದು, ಮತ್ತು ಅಲ್ಲಿನೂ ಸಹ ಪ್ರೊಡಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಹತ್ತಿ ಬಟ್ಟೆಯನ್ನು ನೋಡ್ಬೋದಾಗಿದೆ. ಸೊ ಆ ಒಂದು ಇತರೆ ರಾಜ್ಯಗಳು ಅಥವಾ ಅದರ್ ಸ್ಟೇಟ್ಸ್ ಅಂತ ನಾವು ನೋಡಿದಾಗ ಅದರಲ್ಲಿ ಮಧ್ಯಪ್ರದೇಶ ಅಥವಾ
ಎಂಪಿಯನ್ನು ನೋಡ್ತೀವಿ. ಆ ಮಧ್ಯಪ್ರದೇಶದಲ್ಲಿ 52 ಹತ್ತಿ ಗಿರಣಿಗಳು ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆಗಳು ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಅದರ ಜೊತೆಗೆ ನಾವು ನೋಡ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ, ರಾಜಸ್ಥಾನದ ಕೆಲವು ಪ್ರದೇಶಗಳು, ಆಂಧ್ರ ಪ್ರದೇಶ. ಸೊ ಈ ಒಂದು ರಾಜ್ಯಗಳೇನು ಕಂಡು ಬರುತ್ತೆ, ಇಲ್ಲಿನೂ ಸಹ ಕೆಲವು ಕಡೆ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಗಳು ಅಥವಾ ಕಾಟನ್ ಇಂಡಸ್ಟ್ರೀಸ್ ಸಿಚುಯೇಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಹೀಗೆ ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಕಾಟನ್ ಇಂಡಸ್ಟ್ರೀಸ್ ಅಂತ ನಾವು ನೋಡಿದಾಗ ಅದು ಕೆಲವು ಮುಖ್ಯವಾದಂತಹ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದನ್ನು ಅಥವಾ ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಅದರಲ್ಲಿ ಪ್ರಧಾನವಾದಂತಹ ಒಂದು ರಾಜ್ಯಗಳು ಅಂತ ನಾವು ನೋಡಿದಾಗ ಈ 5 ರಾಜ್ಯಗಳನ್ನು ನೋಡ್ತೀವಿ. ಅದರ ಜೊತೆಗೆ ಇತರೆ ಕೆಲವು ರಾಜ್ಯಗಳಲ್ಲೂ ಸಹ ಏನಾಗಿದೆ ಅಂತಂದರೆ ಹತ್ತಿ ಬಟ್ಟೆ ಕೈಗಾರಿಕೆ ಹಂಚಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ನೆಕ್ಸ್ಟು ನಾವು ಕಾಟನ್ ಇಂಡಸ್ಟ್ರೀಸ್ ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆಯ ಪ್ರೊಡಕ್ಷನ್ ಮತ್ತು ಟ್ರೇಡ್, ಉತ್ಪಾದನೆ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ಈಗಾಗಲೇ ನಾವು ನೋಡಿದ್ವಿ ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಕಾಟನ್ ಇಂಡಸ್ಟ್ರೀಸ್ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಷ್ಟೆಲ್ಲ ಪ್ರೊಡಕ್ಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ನಾವು ಈ ಟೋಟಲ್ ಕಂಟ್ರಿ ವೈಸ್ ಅಥವಾ ರಾಷ್ಟ್ರದ ಸಂಪೂರ್ಣವಾದಂತಹ ಉತ್ಪಾದನೆ ಅಥವಾ ಪ್ರೊಡಕ್ಷನ್ ಹೇಗಾಗ್ತಿದೆ, ಮತ್ತು ಟ್ರೇಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತಿದ್ದೀವಿ, ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ, ಯಾವ್ಯಾವ ರಾಷ್ಟ್ರಕ್ಕೆ ನಾವು ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ, ಯಾವ್ಯಾವ ರಾಷ್ಟ್ರದಲ್ಲಿ ಭಾರತದ ಒಂದು ಕಾಟನ್ ಕ್ಲಾತ್ಸ್ಗೆ ಡಿಮ್ಯಾಂಡ್ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಈ ಒಂದು ಪ್ರೊಡಕ್ಷನ್ ಮತ್ತು ಯಾವುದು ಟ್ರೇಡ್ ಅಥವಾ ಉತ್ಪಾದನೆ ಮತ್ತು ವ್ಯಾಪಾರದಲ್ಲಿ ನೋಡ್ಬೋದಾಗಿದೆ. ಸೊ ಅದನ್ನು ನಾವು ನೋಡೋದಾದರೆ ಮೊದಲನೇದು ನಾವು ಉತ್ಪಾದನೆ ಅಥವಾ ಪ್ರೊಡಕ್ಷನನ್ನು ನಾವು ನೋಡ್ತೀವಿ. ಸೊ ಭಾರತ ಪ್ರಪಂಚದಲ್ಲೇ ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡೋದರಲ್ಲಿ ಇಡೀ ಒಂದು ಪ್ರಪಂಚದಲ್ಲಿ ಸೆಕೆಂಡ್ ಪ್ಲೇಸ್ ಅಥವಾ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಫಸ್ಟ್ ಪ್ಲೇಸ್ ಗೋಸ್ ಟು ಚೀನಾ. ಇಡೀ ಒಂದು ಪ್ರಪಂಚದಲ್ಲಿ ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಕ್ಕಂತಹ ರಾಷ್ಟ್ರದಲ್ಲಿ ಮೊದಲನೇ ಪ್ಲೇಸು ಚೀನಾಗಿದ್ದರೆ ಎರಡನೇ ಪ್ಲೇಸು ಭಾರತಕ್ಕೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಹಾಗಾಗಿ ಭಾರತ ಎರಡನೆಯ ಅತಿ ಪ್ರಮುಖ ಹತ್ತಿ ಬಟ್ಟೆ ಉತ್ಪಾದಿಸುವಂತಹ ಪ್ರಪಂಚದ ಪ್ರಮುಖ ರಾಷ್ಟ್ರ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಈ ಒಂದು ಭಾರತದಲ್ಲಿ ದಿನದಿಂದ ದಿನಕ್ಕೆ ಮತ್ತು ವರ್ಷದಿಂದ ವರ್ಷಕ್ಕೆ ನಾವು ನೋಡೋದಾದರೆ ಈ ಒಂದು ಕಾಟನ್ ಕ್ಲಾತ್ಸ್ ಅಥವಾ ಹತ್ತಿ ಬಟ್ಟೆಯ ಒಂದು ಪ್ರೊಡಕ್ಷನ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಡಿಮ್ಯಾಂಡ್ ಅಥವಾ ಬೇಡಿಕೆ ಅಂತ ನಾವು ಹೇಳ್ಬೋದು. ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆಗೆ ಆಂತರಿಕವಾಗಿ ನ್ಯಾಷನಲ್ ಲೆವೆಲಲ್ಲೂ ಡಿಮ್ಯಾಂಡ್ ಜಾಸ್ತಿ ಇದೆ, ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಭಾರತದ ಹತ್ತಿ ಬಟ್ಟೆಗೇ ಒಂದು ಸ್ಪೆಷಲ್ ಪ್ಲೇಸ್ ಇರ್ತಕ್ಕಂಥದ್ದು ಮತ್ತು ಅದಕ್ಕೆ ತುಂಬ ಡಿಮ್ಯಾಂಡ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ದಟ್ ಅದನ್ನು ನಾವು ಮಾರ್ಕೆಟ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರೆದ್ವಿ. ಸೊ ಹಾಗಾಗಿ ಅದರ ಪ್ರೊಡಕ್ಷನ್ ಡಿಮ್ಯಾಂಡ್ ಜಾಸ್ತಿ ಆದಾಗ ಯಾವಾಗಲೂ ಪ್ರೊಡಕ್ಷನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗೆಯೇ ಈ ಒಂದು ಕಾಟನ್ ಇಂಡಸ್ಟ್ರಿಯ ಒಂದು ಪ್ರೊಡಕ್ಷನ್ ಸಹ ವರ್ಷದಿಂದ ವರ್ಷಕ್ಕೆ ಏನಾಗ್ತಿದೆ, ಹೆಚ್ಚಾಗ್ತಾ ಇದೆ ಅಥವಾ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ನಮಗೆ ದೊರಕಿರುವ ಅಂಕಿಅಂಶದ ಪ್ರಕಾರ 2010 ಭಾರತದಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿತ್ತು ಅಂತ ನಾವು ನೋಡೋದಾದರೆ 1277 ದಶಲಕ್ಷ ಟನ್ಗಳಷ್ಟು ಆ ಒಂದು ಹತ್ತಿ ಬಟ್ಟೆ ಮತ್ತು ದಾರವನ್ನು ನಾವು ಉತ್ಪಾದನೆ ಮಾಡಿರ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಸೊ ಅದನ್ನು ಉತ್ಪಾದನೆ ಮಾಡಿ ನಾವು ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹ ನಾವು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಸೊ ಅದೇ ರೀತಿಯಲ್ಲಿ 3078 ದಶಲಕ್ಷ ಹತ್ತಿ ದಾರ, ಫ್ಯಾಬ್ರಿಕ್ ಅಂತ ನಾವು ಕರಿತೀವಲ್ಲ, ಹತ್ತಿ ದಾರ ಇದೆಯಲ್ಲ, ನಾರು ಅಥವಾ ದಾರ ಅಂತ ಕರಿತೀವಿ. ಸೊ ಅದು ಎಷ್ಟು ಉತ್ಪಾದನೆ ಆಗಿತ್ತು 2010 ಅಂದರೆ 30078 ದಶಲಕ್ಷ ಟನ್ಗಳಷ್ಟು, 30078 ಮಿಲಿಯನ್ಗಳಷ್ಟು ಏನಾಗಿತ್ತು ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಅದು ಫ್ಯಾಬ್ರಿಕ್ ಅಥವಾ ಹತ್ತಿ ದಾರ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಅದನ್ನು ಸಹ ನಾವು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಸೊ ಈ ಏನು ಟೋಟಲ್ ಪ್ರೊಡಕ್ಷನ್ ಆಫ್ ದಿ ಕಂಟ್ರಿ ಅಥವಾ ರಾಷ್ಟ್ರದ ಸಂಪೂರ್ಣ ಉತ್ಪಾದನೆ ಇದೆ, ಆ ಸಂಪೂರ್ಣ ಉತ್ಪಾದನೆಯ 43% ಅಥವಾ 43% ಅಷ್ಟು ಎರಡೇ ರಾಜ್ಯಗಳಿಂದ ನಮಗೆ ಪ್ರೊವೈಡ್ ಆಗುತ್ತೆ ಅಥವಾ ದೊರಕುತ್ತೆ. ಒಂದು ಮಹಾರಾಷ್ಟ್ರ, ಇನ್ನೊಂದು ಗುಜರಾತ್ ಅಂತ ನಾವು ನೋಡ್ಬೋದು. ಈ ಗುಜರಾತ್ ಮತ್ತು ಮಹಾರಾಷ್ಟ್ರ ಟೋಟಲ್ ಪ್ರೊಡಕ್ಷನ್ ಆಫ್ ದ ಕಾಟನ್ ಕ್ಲಾತ್ಸ್ ಏನಿದೆ ಇಂಡಿಯಾದಲ್ಲಿ, ಅದರ 43% ಏನು ಮಾಡುತ್ತೆ ನಮಗೆ ಪ್ರೊವೈಡ್ ಮಾಡ್ತಕ್ಕಂಥದ್ದು ಅಥವಾ ಒದಗಿಸ್ತಕ್ಕಂಥದ್ದು ಆ ಎರಡು ರಾಜ್ಯಗಳಿಂದನೇ ಆಗುತ್ತೆ. ಇನ್ನು ಉಳಿದಂಥದ್ದು ನಾವು ಡಿಸ್ಟ್ರಿಬ್ಯೂಷನಲ್ಲಿ ನೋಡಿದಂತಹ ಉಳಿದ ಎಲ್ಲ ರಾಜ್ಯಗಳಿಂದ ನಮಗೇನಾಗುತ್ತೆ ಪೂರೈಕೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಈ ಒಂದು ಹತ್ತಿ ಬಟ್ಟೆ ಅಥವಾ ಕಾಟನ್ ಇಂಡಸ್ಟ್ರಿಯ ಒಂದು ಪ್ರೊಡಕ್ಷನ್ ಏನಾಗಿದೆ, ಇಡೀ ಒಂದು ರಾಷ್ಟ್ರದಲ್ಲಿ ವರ್ಷದಿಂದ ವರ್ಷಕ್ಕೆ ಅದರ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಂತೆ ಅದರ ಒಂದು ಪ್ರೊಡಕ್ಷನನ್ನು ಸಹ ನಾವೇನು ಮಾಡ್ತಿದ್ವಿ ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಜೊತೆಗೆ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ವ್ಯಾಪಾರ ಅಥವಾ ಟ್ರೇಡ್ ಅಂತ ನಾವು ನೋಡ್ತೀವಿ.
ಸೊ ಇದು ಭಾರತದಲ್ಲಿ ನಾವು ನೋಡೋದಾದರೆ ವ್ಯಾಪಾರ ಅಥವಾ ಟ್ರೇಡನ್ನು ನಾವು ನೋಡೋದಾದರೆ ಮುಖ್ಯವಾಗಿ ಹತ್ತಿ ಬಟ್ಟೆ ಆಗಲಿ ನಾನು ಹೇಳ್ದಂಗೆ ಭಾರತ ಹತ್ತಿ ಬಟ್ಟೆಯನ್ನು ರಫ್ತು ಮಾಡೋದ್ರಲ್ಲಿ ಪ್ರಪಂಚದಲ್ಲೇ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ರಫ್ತು ಮಾಡ್ತಕ್ಕಂಥದ್ದು ಏನಿದೆ. ಸೊ ಅದರಲ್ಲಿ ಇಡೀ ಒಂದು ಪ್ರಪಂಚದಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಅಥವಾ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಮತ್ತು ಭಾರತ 17% ಪ್ರಮಾಣದ ಸಿದ್ಧ ಉಡುಪುಗಳನ್ನು ಏನು ಮಾಡುತ್ತೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. 17% ಅಥವಾ 17% ಪ್ರಮಾಣದ ಒಂದು ಸಿದ್ಧ ಉಡುಪುಗಳು ಅಂತ ನಾವೇನು ಕರಿತೀವಿ, ಫಿನಿಶ್ಡ್ ಕ್ಲಾತ್ಸ್, ಕಾಟನ್ ಕ್ಲಾತ್ಸ್ ಇದಾವಲ್ಲ ಆ ಫಿನಿಶ್ಡ್ ಕಾಟನ್ ಕ್ಲಾತ್ಸನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಏನು ಮಾಡ್ತಿದ್ದೀವಿ ರಫ್ತು ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಸೊ ನಮ್ಮ ರಾಷ್ಟ್ರದ ಒಂದು ಕಾಟನ್ ಕ್ಲಾತ್ಗೆ ತುಂಬ ಡಿಮ್ಯಾಂಡ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದರಲ್ಲೂ ಮುಖ್ಯವಾಗಿ USA ಅಮೇರಿಕಾ ಸಂಯುಕ್ತ ಸಂಸ್ಥಾನ ಅಂತ ನಾವೇನು ಕರಿತೀವಿ, ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಭಾರತದ ಕಾಟನ್ ಕ್ಲಾತ್ಸ್ಗೆ ತುಂಬ ಜಾಸ್ತಿ ಡಿಮ್ಯಾಂಡ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದು USA ಒಂದು ಪ್ರಧಾನವಾದಂತಹ ಗ್ರಾಹಕ ರಾಷ್ಟ್ರ ಆಗಿರ್ತಕ್ಕಂಥದ್ದನ್ನು ಇಂಡಿಯನ್ ಕಾಟನ್ ಕ್ಲಾತ್ಸ್ಗೆ ಅಥವಾ ಭಾರತದ ಒಂದು ಹತ್ತಿ ಬಟ್ಟೆಗೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ತುಂಬ ಇಂಪಾರ್ಟೆನ್ಸ್ ಕೊಡುತ್ತೆ, ಜಾಸ್ತಿ ಡಿಮ್ಯಾಂಡ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹೆಚ್ಚಿನ ಸಂಖ್ಯೆಯ ಉಡುಪುಗಳನ್ನು ಏನು ಮಾಡುತ್ತೆ ಅದು ತರಿಸ್ಕೊಡುವಂಥದ್ದನ್ನು USA ಭಾರತದಿಂದ ನಾವು ನೋಡ್ಬೋದಾಗಿದೆ. ಸೊ ಅದಲ್ಲದೆ ನಾವು ಇನ್ನೂ ಕೆಲವು ಪ್ರಧಾನವಾದಂತಹ ರಾಷ್ಟ್ರಗಳಿಗೆ ಅದು ಏನು ಕಾಟನ್ ಬಟ್ಟೆಯನ್ನು ಅಥವಾ ಹತ್ತಿ ಬಟ್ಟೆಯನ್ನು ರಫ್ತು ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಸೊ ಅದ್ಯಾವುದಪ್ಪ ಅಂತ ನೋಡಿದಾಗ ದಕ್ಷಿಣ ಕೊರಿಯಾವನ್ನು ನೋಡ್ತೀವಿ, ಜಪಾನ್, ರಷ್ಯಾ, ಕೆನಡಾ, ಯುರೋಪ್ ಮತ್ತು ಆಫ್ರಿಕಾ, ಈ ಎಲ್ಲ ಒಂದು ಖಂಡ ಅಥವಾ ರಾಷ್ಟ್ರಗಳು, ಕೆಲವು ರಾಷ್ಟ್ರಗಳು ಮತ್ತು ಕೆಲವು ಖಂಡಗಳನ್ನು ನೋಡ್ತೀವಿ. ಆ ಒಂದು ಖಂಡ ಮತ್ತು ರಾಷ್ಟ್ರಗಳಿಗೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಭಾರತದಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂತಹ ಹತ್ತಿ ಬಟ್ಟೆಯನ್ನು ಕಳಿಸ್ಕೊಡ್ತಾ ಇದ್ದೀವಿ. ಈ ಎಲ್ಲ ಕೆಲವು ರಾಷ್ಟ್ರ ಮತ್ತು ಖಂಡಗಳು ಏನಿದ್ದಾವೆ ಆ ಒಂದು ಭಾಗಗಳಲ್ಲಿ ಭಾರತದ ಕಾಟನ್ ಬಟ್ಟೆಗೆ ಅಥವಾ ಹತ್ತಿ ಬಟ್ಟೆಗೆ ತುಂಬ ಬೇಡಿಕೆ ಅಥವಾ ಡಿಮ್ಯಾಂಡ್ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಆ ಒಂದು ಡಿಮ್ಯಾಂಡ್ ಬೇಸ್ಡ್ ಮೇಲೆ ನಾವೇನು ಮಾಡ್ತಿದ್ದೀವಿ ಅಂದರೆ ಪ್ರೊಡಕ್ಷನನ್ನು ಮಾಡ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ಏನು ಮಾಡ್ತಿದ್ದೀವಿ ನಾವು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದನ್ನು ಸಹ ಕಾಣ್ಬೋದಾಗಿದೆ. ಸೊ ಹಾಗಾಗಿ ಭಾರತದ ಈ ಒಂದು ಮುಖ್ಯವಾದಂತಹ ಹತ್ತಿ ಬಟ್ಟೆಯನ್ನು ಈ ಕೆಲವು ರಾಷ್ಟ್ರಗಳು ಮತ್ತು ಖಂಡಗಳೇನಿದ್ದಾವೆ ಅವುಗಳು ತರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಸೊ ಆ ಎಲ್ಲ ಭಾಗಗಳಿಗೆ ನಾವೇನು ಮಾಡ್ತಿದ್ದೀವಿ ರಫ್ತು ಮಾಡುವುದರ ಮೂಲಕ ಹತ್ತಿ ಬಟ್ಟೆಯ ವ್ಯಾಪಾರವನ್ನು ಸುಲಭವಾಗಿ ನಡೆಸ್ತಾ ಇದ್ದೀವಿ. ಅದರಿಂದ ಹೆಚ್ಚಿನ ಸಂಖ್ಯೆಯ ವಿದೇಶಿ ವಿನಿಮಯವನ್ನು ಸಹ ನಾವು ಗಳಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಸೊ ಒಟ್ಟಾರೆ ನಾವು ನೋಡೋದಾದರೆ ಭಾರತದ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಕಾಟನ್ ಇಂಡಸ್ಟ್ರೀಸ್ ಅಂತ ನಾವೇನು ಕರಿತೀವಿ ಅದು ಒಂದು ಮೂಲಭೂತವಾದಂತಹ ಅವಶ್ಯಕತೆಗಳಲ್ಲಿ ಹ್ಯೂಮನ್ ಬೀಯಿಂಗ್ನ ಬೇಸಿಕ್ ನೀಡಲ್ಲಿ ಒಂದಾದಂತಹ ಕ್ಲಾತ್ಸ್ ಅಥವಾ ಉಡುಪು ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆ ಉಡುಪನ್ನ ಒಂದು 50% ಕ್ಲಾತ್ನ ಒಂದು 50% ನಮಗೆ ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥದ್ದೇ ಈ ಒಂದು ಹತ್ತಿ ಬಟ್ಟೆಯಿಂದ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಹತ್ತಿ ಬಟ್ಟೆ ಕೈಗಾರಿಕೆ ಭಾರತದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದರ ಡಿಸ್ಟ್ರಿಬ್ಯೂಷನನ್ನು ಸಾಕಷ್ಟು ರಾಜ್ಯಗಳಲ್ಲಿ ನೋಡ್ಬೋದು. ಅದರ ಮೂಲಕ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆ ಪಡ್ಕೊಂಡಿದೆ ಅನ್ನುವಂಥದ್ದನ್ನು ಈ ಒಂದು ಕೆಲವು ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ನಾವು ಸ್ಪಷ್ಟವಾಗಿ ತಿಳ್ಕೊಬೋದಾಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಇಂಡಿಯನ್ ಕಾಟನ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತಹ ಕೆಲವು ಇಂಪಾರ್ಟೆಂಟ್ ಆದಂಥ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಅಥವಾ ಕ್ವೆಶನ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಆನ್ಸರ್ ಮಾಡಿ. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋನ ರಿವೈಂಡ್ ಮಾಡಿ ನೋಡಿ, ನಿಮಗೆ ಅದರಲ್ಲಿ ಆನ್ಸರ್ ಸಿಗುತ್ತೆ. ಸೊ ಯಾವ ಕ್ವೆಶನು ಅಂತ ನಾವು ನೋಡಿದಾಗ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಮುಂಬೈ ನಗರವನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣವೇನು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ವೈ ಮುಂಬೈ ಈಸ್ ಕಾಲ್ಡ್ ಆಸ್ ಅ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅನ್ನುವಂಥ ಕ್ವೆಶನನ್ನು ಕೇಳ್ತಾರೆ. ಸೊ ಅದಕ್ಕೆ ನೀವು ಆನ್ಸರ್ ಮಾಡಿ. 2 ಮಾರ್ಕ್ಸ್ಗೆ ಈ ಒಂದು ಕ್ವೆಶನನ್ನು ನಿಮಗೆ ಕೇಳ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಎರಡನೇದಾಗಿ ನಾವು ನೋಡ್ತಕ್ಕಂಥದ್ದು ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ಮಾರುಕಟ್ಟೆ ಆಧಾರಿತ ಕೈಗಾರಿಕೆ ಎನ್ನುವರು ಏಕೆ? ವೈ ಕಾಟನ್ ಇಂಡಸ್ಟ್ರಿ ಈಸ್ ಕಾಲ್ಡ್ ಆಸ್ ಎ ಮಾರ್ಕೆಟ್ ಬೇಸ್ಡ್ ಇಂಡಸ್ಟ್ರಿ ಅಂತ ಕೇಳ್ತಾರೆ. ಸೊ ಅದಕ್ಕೂ ಸಹ ನೀವು ಆನ್ಸರ್ ಮಾಡಿ. ವಿಡಿಯೋದಲ್ಲಿ ನಿಮಗೆ ಅದಕ್ಕೆ ಆನ್ಸರ್ ದೊರಕುತ್ತೆ. ಇದು ಅಷ್ಟೇ, 2 ಮಾರ್ಕ್ಸ್ಗೆ ಬರ್ತಕ್ಕಂತಹ ಕ್ವೆಶನು, ಅದನ್ನು ನೋಡ್ಕೊಳ್ಳಿ. ಮತ್ತು ಮೂರನೇದಾಗಿ ನಾವು ನೋಡ್ತಕ್ಕಂಥದ್ದು ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆ ಮತ್ತು ಉತ್ಪಾದನೆಯನ್ನು ವಿವರಿಸಿ.
ಎಕ್ಸ್ಪ್ಲೈನ್ ದ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಕಾಟನ್ ಇಂಡಸ್ಟ್ರಿ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಸೊ ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆ ಮತ್ತು ಉತ್ಪಾದನೆಯನ್ನು ವಿವರಿಸಿ ಅಂತ 5 ಮಾರ್ಕ್ಸ್ಗೆ ಒಂದು ಕ್ವಶನನ್ನು ಕೇಳ್ತಾರೆ. ಸೊ ಆವಾಗ 5 ಮಾರ್ಕ್ಸ್ಗೆ ಕೇಳಿದಾಗ ಆ ಡಿಸ್ಟ್ರಿಬ್ಯೂಷನ್ ಮತ್ತು ಪ್ರೊಡಕ್ಷನ್ ಎರಡನ್ನೂ ಸಹ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಬರಿಬೇಕಾಗತ್ತೆ. ಸೊ ಇದು ಈ ಟಾಪಿಕ್ಗೆ ಸಂಬಂಧಪಟ್ಟಂತಹ ಕೆಲವು ಇಂಪಾರ್ಟೆಂಟ್ ಆದಂತಹ ಕ್ವೆಶನ್ಸ್ ಅಥವಾ ಪ್ರಶ್ನೆಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಥ್ಯಾಂಕ್ ಯು.